ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಮೇ 2024 ಶುಕ್ರವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲಪಕ್ಷದ ನವಮಿಯ ತಿಥಿ, ಪೂರ್ವ ಫಾಲ್ಗುಣಿ ನಕ್ಷತ್ರ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ವ್ಯಾಘಟ ಯೋಗ ಕೌಲವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ 17ನೇ ತಾರೀಕು ಇವತ್ತಿನ ದುಷ್ಟ ಮುಹೂರ್ತದ ಬಗ್ಗೆ ತಿಳಿಸ್ಕೊಟ್ಬಿಡ್ತೇನೆ. ಬೆಳಿಗ್ಗೆ 8:26 ಬೆಳಿಗ್ಗೆ 9:17 ಮಧ್ಯಾಹ್ನ 12:41 2:23 ಇರತಕ್ಕಂಥ ಈ ಸಮಯಗಳು ಸ್ವಲ್ಪ ತೊಂದರೆಯ ಸಮಸ್ಯೆ ತಂದುಕೊಡ್ತಕ್ಕಂಥದ್ದು. ಕುಜರಾಹು ಸಂಧಿ ಮಿಥುನ ರಾಶಿಗೆ ಯಾವ ಪ್ರಭಾವ? ನಿಮಗೂ ಕುಜನಿಗೂ ಆಗೋದೇ ಇಲ್ಲ. ಹೌದು, ಇದನ್ನ ಒಂದು ರೀತಿ ವೈದಿಕವಾಗಿ ಹೇಳಬೇಕು ಅಂದ್ರೆ, ಬುಧ ಬಂದು ಅಮ್ಮನ ಮಗನೇ, ಕುಜ ಬಂದು ಅಮ್ಮನ ಮಗನೇ, ಆದರೆ ಅಪ್ಪಂದರು ಬೇರೆ ಅನ್ನತಕ್ಕಂಥದ್ದು. ಅದಕ್ಕೆ ಆಗೋಲ್ಲ ಇಬ್ಬರಿಗೂ, ತಕ 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 ಅಂತ ಇರ್ತಾರೆ. ಆಕಸ್ಮಿಕ ಮಗು, ತಂದೆ ಬೇರೆ ತಾಯಿ ಒಬ್ಬರೇ. ನೋಡಿ, ಯಾರಾದರೂ ಈ ಒಂದು ಮಕ್ಕಳ ವಿಚಾರದಲ್ಲಿ ಈ ತರದ ಒಂದು ಭಿನ್ನಾಭಿಪ್ರಾಯಗಳಾಗಿ ಹುಟ್ಟಿರತಕ್ಕಂತ ಮಕ್ಕಳು, ಮುಖ್ಯವಾಗಿ ಮದುವೆಯಾದ ಹೊಸತರಲ್ಲೇ ದೊಡ್ಡ ಸೊಸೆ, ದೊಡ್ಡ ಮಗ ಅನ್ನತಕ್ಕಂಥವರಿಗೆ ಗರ್ಭಾವಸ್ಥೆ ನಡೆದು ಅರ್ಥ ಮಾಡಿಕೊಳ್ಳದೆ, ಇನ್ನು ಕುಟುಂಬ ಅರ್ಥ ಆಗಿಲ್ಲ, ಗಂಡ ಅರ್ಥ ಆಗಿಲ್ಲ, ಮನೆತನ ಅರ್ಥ ಆಗಿಲ್ಲ, ಗಾಬರಿ ಗಾಬರಿ ಮದುವೆಗಳಾಗಿ ಮಗು ತಟ್ಟಂತ ಕುಳಿತಿರ್ತಕ್ಕಂಥವ್ರು ಅರ್ಥನೇ ಮಾಡಿಕೊಂಡಿಲ್ಲ ಆತ, ಅಲ್ಲೊಂದು ಎಳೆದಾಟ, ಇವೆಲ್ಲವೂ ನಡೆದು ಎಡವಟ್ಟಾಗಿರ್ತಕ್ಕಂಥ ಪ್ರಭಾವದಲ್ಲಿ ಯೋಚನೆ ಮಾಡಿ ನೋಡಿ, ಆ ಹುಟ್ಟಿರುವ ಮಕ್ಕಳು ನೆಮ್ಮದಿಯಾಗಿರ್ತಾರ ಅಂತ. ಮುಖ್ಯವಾಗಿ ತಾಯಿಯಾಗಿ ನೀವು ನೆಮ್ಮದಿ ಇಲ್ಲ, ನೀವು ಸಿದ್ಧರಾಗೇ ಇಲ್ಲ. ಏನೋ ಮದುವೆ ನಡೆದು ಬಿಡ್ತು, ಬಲವಂತದ ಮದುವೆಯೋ, ಒತ್ತಡದ ಮದುವೆಯೋ, ಕುಟುಂಬದ ಗೌರವದ ಮದುವೆಯೋ, ಇಲ್ಲ ಓಡಿ ಹೋಗಿ ಮದುವೆಯೋ, ಇಲ್ಲ ಪ್ರೀತಿಸಿ ದಿಢೀರ್ ದಿಢೀರ್ ಒಂದು ಮದುವೆ, ಮನೆ ಮನೆತನ ಕುಟುಂಬ ಸಮಾಜ ಎಲ್ಲ ಎದುರಿಸಿ ಆಗಿರ್ತಕ್ಕಂಥ ಮದುವೆ, ಭಯದ ಮದುವೆ, ಆತಂಕದ ಮದುವೆ, ಅದರಲ್ಲಿ ತಟ್ಟಂತ ಒಂದು ಮಗು ಕುಳಿತುಕೊಂಡು ಆ ಮಗು ಹುಟ್ಟಿದ್ದರೆ, ನೀವು ಗರ್ಭಾವಸ್ಥೆಯಲ್ಲಿದ್ದಾಗ ನೆಮ್ಮದಿಯಾಗಿಲ್ಲ, ಕಣ್ಣೀರಲ್ಲಿದ್ದೀರಿ, ಏನೋ ಸಂಕಟ, ಇದು ಮಗು ಬೇಕಾ, ಇದು ಬೇಡವ, ಇದು ಬೇಕಿತ್ತ, ನಾನೇ ಸಿದ್ಧಳಾಗಿಲ್ಲ, ಅದು ಹೆಂಗಾಯ್ತು ಗೊತ್ತಿಲ್ಲ, ಹೇಗೋ ಆಯ್ತು, ಕೂತು ಬಿಟ್ಟಿದೆ. ನೀವು ಸಿದ್ಧರಿಲ್ಲದ ಸಂದರ್ಭದಲ್ಲಿ ಹುಟ್ಟಿದ ಮಕ್ಕಳು ನೆಮ್ಮದಿಯಾಗಿದ್ದಾರ ಹೇಳಿ. ಎಷ್ಟು ಲಕ್ಷಾಂತರ ಜಾತಕಗಳನ್ನ ನೋಡುವಾಗ ಹೇಳಿದ್ದೇನೆ, ಈ ಮಗು ಹುಟ್ಟುವಾಗ ನೀನು ನೆಮ್ಮದಿ ಇರಲಿಲ್ಲ ತಾಯಿ, ಕಣ್ಣೀರ್ ಹಾಕ್ಬಿಟ್ಟಿದೀಯ. ತಾಯಿಗಿಲ್ಲದ ಸುಖ ಮಕ್ಕಳಿಗೆ ಎಲ್ಲಿಯೋದು, ತಾಯಿಗಿಲ್ಲದ ಧೈರ್ಯ ಮಕ್ಕಳಿಗೆ ಎಲ್ಲಿಯೋದು. ನೋಡಿ, ಧೈರ್ಯ, ಸ್ಥೈರ್ಯ, ಸಮಾಧಾನ, ಸಮಚಿತ್ತತೆ, ಆ ಒಂದು ಬುದ್ಧಿ ಜ್ಞಾನ ಎಲ್ಲ ಎಲ್ಲ ತಗೊಂಡು ಬರಬೇಕು ಅಂದ್ರೆ ತಾಯಿ ಸಿದ್ಧಳಾಗಿರ್ಬೇಕು. ಮುಖ್ಯವಾಗಿ ಒಂದು ಉದಾಹರಣೆ, ಬಿತ್ತನೆ ಹಾಕು ಭೂಮಿ, ನಮಗೇನು ಹಾಕ್ತೀವಿ, ನಮ್ಮ ಹತ್ರ ದುಡ್ಡಿದೆ, ಆ ತಗೋ ರೊಟೇಟರ್ ತಗೋ, ಟ್ರ್ಯಾಕ್ಟರ್ ತಗೋ, ಆಳ್ ತಗೋ, ಬಾಳ್ದು ವಾಡ್ದು ಭೂಮಿನ. ನಿಜವೇ, ಆದ್ರೆ ಹಾಕಿದಂತ ಬಿತ್ತನೆಗೆ ನಿಜವಾಗ್ಲೂ ಆ ಬೀಜ ಕರೆಕ್ಟ್ ಆಗಿ ಬರ್ಲಿಕ್ಕೆ ಆಗುತ್ತೆ? ಭೂಮಿಯೇ ಸಿದ್ಧವಾಗಿಲ್ಲ, ಮಳೆ ಸರಿಯಾಗಿ ಬಿದ್ದಿಲ್ಲ, ಅಲ್ಲಿರ್ತಕ್ಕಂಥ ಸಾರದಲ್ಲಿ ಕಡಿಮೆ ಇದೆ, ಶಕ್ತಿ ಕಡಿಮೆ ಇದೆ, ಫಲವತ್ತತೆ ಕಡಿಮೆ ಇದೆ, ಏನೋ ಆಲೋಚನೆಯಲ್ಲಿದೆ ಆ ಭೂತಾಯಿ. ಆಯಾಯ ಪ್ರಾಂತ್ಯಕ್ಕೆ ತಕ್ಕಂಥ ಒಂದು ಲೆಕ್ಕಾಚಾರ ಬೇಕು. ಯಾಕೋ ಬೆಳೆ ಚೆನ್ನಾಗೇ ಬರಲಿಲ್ಲ ಗುರುಗಳೇ, ಹಾಕೋದಕ್ಕೆ ನಿಮಗೆ ಧೈರ್ಯ ಇರ್ಬೋದು, ಬೆಳೀಲಿಕ್ಕೆ ತನ್ನ ಸಾರವನ್ನೆಲ್ಲ ಹೀರ್ಕೊಂಡು ಆ ಗಿಡ ಒಂದು ಹಣ್ಣು ಕೊಡಬೇಕು ಅಂದರೆ ಸುಮ್ಮನೆ ಅಲ್ಲ ಮಕ್ಕಳೇ, ಅದಕ್ಕೆ ಸರಿಯಾದ ಗೊಬ್ಬರ, ಸರಿ ಸಮಯಕ್ಕೆ
ನಿಯಮಬದ್ಧವಾಗಿ ಅದಕ್ಕೊಂದು ರಕ್ಷಣೆ ಪೋಷಣೆ ಎಷ್ಟು ನಡಿಬೇಕು ಅಂತ ಒಂದು ಬರೀ ಒಂದು ಗಿಡಕ್ಕೆ. ನಮಗೆ ಅನ್ನ ಕೂಡ ಭೂದೇವಿ, ಅನ್ನ ಆಗಿರ್ತಕ್ಕಂಥ ಆಹಾರ, ವಿಪರೀತ ರಸಗೊಬ್ಬರಗಳು ತುಂಬಿಬಿಟ್ರೆ ಬರೋ ಬೆಳೆ ಚೆನ್ನಾಗಿರುತ್ತ? ಮೆಡಿಸನ್ ಹೊಡೆದು ಹೊಡೆದು ತಿನ್ನೋರು ನಾವು ಚೆನ್ನಾಗಿರ್ತೀವ? ಕೆಟ್ಟೋಯ್ತಲ್ಲಿ ಇವತ್ತು ನೋಡಿ, ಒಂದು ಮಾವಿನ ಹಣ್ಣು ತಂದ್ರೆ ಕಡಿಮೆ ಅಂದ್ರೆ ಒಂದು ಗಂಟೆ ಇಲ್ಲ ಅಟ್ಲೀಸ್ಟ್ ಅರ್ಧ ಗಂಟೆ ಅದನ್ನ ಒಂದು ಬಿಸಿನೀರು ತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೇರೆ ಬೇರೆ ರೀತಿಯ ಇದನ್ನ ಹಾಕಿ ಇಟ್ಬಿಡ್ಬೇಕು. ಅಷ್ಟು ಕೆಮಿಕಲ್ಸ್ ಹೊಡೆದು ಇಟ್ಟಿದ್ದಾರೆ, ಪಪ್ಪಾಯದಿಂದ ಹಿಡಿದು ಬಾಳೆಹಣ್ಣಿಂದ ಹಿಡಿದು ದ್ರಾಕ್ಷಿಯಿಂದ ಹಿಡಿದು ಪ್ರತಿ ತರಕಾರಿ ಸೊಪ್ಪು. ಪ್ರತಿ ಮನೆಯಲ್ಲಿ ಇವತ್ತು ಕ್ಯಾನ್ಸರ್, ನಾನಾ ರೀತಿಯ ರೂಪದ ಕ್ಯಾನ್ಸರ್ಗಳು ಶುರು ಆಗ್ಬಿಟ್ಟಿದ್ದಾರೆ. ಇವತ್ತು ಭಾರತ ಒಂದು ಡಯಾಬಿಟಿಕ್ ಹಬ್ಬ ಆಗ್ಬಿಟ್ಟಿದೆ, ಥೈರಾಯ್ಡ್ ಹಬ್ಬ ಆಗ್ಬಿಟ್ಟಿದೆ, ಕ್ಯಾನ್ಸರ್ ಹಬ್ಬ ಆಗ್ಬಿಟ್ಟಿದೆ, ಬಿ ಪಿಗಳ ಹಬ್ಬ ಆಗ್ಬಿಟ್ಟಿದೆ, ಹಾರ್ಟ್ ಪೇಷೆಂಟ್ಗಳ ಹಬ್ಬ ಗೊಡೋನ್ ಆಗ್ಬಿಟ್ಟಿದೆ, ಗೊಡೋನ್ ಅಲ್ಲಿ ತುಂಬಿದಾಗ ಆಗ್ಬಿಟ್ಟಿದ್ದಾವೆ. ಯಾರಿಗಾದ್ರೂ ನೈಸರ್ಗಿಕವಾಗಿ ಮಕ್ಕಳು ಆಗ್ತಿದಾವ? 10ರಲ್ಲಿ 7 ಜನ 8 ಜನಕ್ಕೆ. ಯಾವ ಆಸ್ಪತ್ರೆಗೆ ಹೋದ್ರೂ ಇಲ್ಲ ಕಷ್ಟವಿದೆ, ಈ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್, ಈ ಮೆಡಿಸನ್ ಆ ಮೆಡಿಸನ್. ಗರ್ಭ ಧರಿಸೋ ಸ್ತ್ರೀ ಆ ಆತಂಕದಲ್ಲಿ, ಆ ಗಾಬರಿಯಲ್ಲಿ ಗಂಡ ಸಿದ್ಧವಾಗಿಲ್ಲ, ಇದ್ಯಾವ್ದು IVF ಅಂತೆ ಅದಂತೆ ಅನ್ನತಕ್ಕಂಥದ್ದು, ಅತ್ತೆ ಮನೆಯವರು, ತಾಯಿ ಮನೆಯವರು, ಅಕ್ಕಪಕ್ಕದವ್ರು ಬಿಡಲ್ಲ, ಇನ್ನೂ ಮಗುವಾಗಿಲ್ಲ, ಬಂಜೆ ಅದು ಇದು ನಾನಾ ಮಾತುಗಳು. ನಮ್ ಶಾಪ ತಟ್ಟಿಲ್ವಾ? ಈ ರೀತಿ ಕೆಲವು ವಂಶಗಳಿಗಿರುತ್ತೆ, ಕೆಲವು ಕುಲಗಳಿಗಿರುತ್ತೆ, ಇರಲಿ, ಏನೋ ಲೆಕ್ಕಾಚಾರ, ದೈವ ಪ್ರಣಾಳಿಕೆ ಇರಲಿ, ಕರ್ಮ ಪ್ರಣಾಳಿಕೆ. ಆ ಒತ್ತಡಕ್ಕೆ ತಗೊಂಡು ಹೋಗಿ ಆ ಮಕ್ಕಳಲ್ಲಿ ನಿಜವಾಗ್ಲು, ಒಬ್ಬ ಬಹುದೊಡ್ಡ ಉದ್ಯಮಿ ಹೇಳ್ತಾನೆ ಯಾಕೆ ಇನ್ನೂ ಮಕ್ಕಳು ಮಾಡ್ಕೊಂಡಿಲ್ಲ ಅಂದ್ರೆ, ಆ ಮಗುನ ನಾನು ಕಷ್ಟಪಟ್ಟು ಬೆಳೆಸಿ ನೋಡಿ, ಆ ಮಗು ಬೆಳೆದು ನಿಜವಾಗ್ಲೂ ನನ್ನ ನೋಡ್ತಾನೆ ಅಂತ ಗ್ಯಾರಂಟಿ ಏನಿಲ್ಲ. ಅವನೇನು ನಮ್ಗೆ ಅಗ್ರಿಮೆಂಟ್ ತಗೊಂಡ್ ಬಂದಿಲ್ಲ, ಸಾಕ್ತೀನಿ ನೋಡ್ತೀನಿ ನಿನ್ಗೆ ವಯಸ್ಸಾದ ಕಾಲದಲ್ಲಿ ನನ್ನ ಪೋಷಿಸ್ತೀನಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಈಗಿನ ಜನಾಂಗದಲ್ಲಿ 10ರಲ್ಲಿ 7 ಜನಕ್ಕೆ ಅಮ್ಮ ಅಪ್ಪ ಅಟ್ಯಾಚ್ಮೆಂಟು, ಫ್ಯಾಮಿಲಿ, ಅಣ್ಣ ತಮ್ಮ ತಂಗಿ, ಅವ್ ಇಲ್ಲವೇ ಇಲ್ಲ. ನಾವು ಫಸ್ಟ್ ಫಾರಿನ್ ಹೋಗ್ಬೇಕು, ಫಾರಿನ್ ಅಲ್ಲಿ ಓದಬೇಕು, ಇನ್ನೊಂದೇನೋ ಮಾಡ್ಬೇಕು. ಯಾವ ಮಕ್ಕಳನ್ನಾದ್ರೂ ಕೇಳಿ, ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು. ಲಕ್ಷದಲ್ಲಿ ಒಬ್ರು ಹೇಳೋದು, ಜಾತಕಗಳು ನಾನು ನೋಡ್ತಿದ್ದೇನಲ್ವಾ, ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಗುರುಜಿ, ಅಮ್ಮ ಅಪ್ಪನ ನೋಡ್ಕೋಬೇಕು, ಮನೆತನಕ್ಕೆ ಗೌರವ. ಏನು ಬೇಡ, ಹುಡುಗನ್ಗೆ ಏನಿರ್ಬೇಕು ಅಂದ್ರೆ ಎಷ್ಟು ಪ್ಯಾಕೇಜ್ ಬರುತ್ತೆ, ಎಷ್ಟು ಸ್ಯಾಲ್ರಿ ಬರುತ್ತೆ, ಏನ್ ಸ್ಟೇಟಸ್ ಅಲ್ಲಿ ಇದನ್ನ, ಯಾವ ಸ್ಟೇಟಸ್ ಅಲ್ಲಿ ಇದನ್ನ ಇದನ್ನ ಕೇಳ್ತಾ ಇದ್ದೀನ, ಅವನ್ ಒಳ್ಳೆಯವನ, ಒಳ್ಳೆ ಗುಣ ಇದೆಯಾ, ಫಸ್ಟ್ ಕೇಳೋದೇ ಇವತ್ತದು. ಕುಜರಾಹು ಸಂಧಿ ಅಂದ್ರೆ ಇದೆ. ಅವನ್ ಎಂತವನಾದ್ರೂ ಆಗಿರ್ಲಿ, ನಾನು ಸ್ವಲ್ಪ ತಗೋತೀನಿ ವೀಕೆಂಡ್ ಅಲ್ಲಿ, ಪಾರ್ಟಿ ಕರ್ಕೊಂಡು ಹೋಗ್ಬೇಕು ನನ್ಗೆ, ವೀಕೆಂಡ್ ಆಯ್ತು ಅಂದ್ರೆ 10,000 ರೂಪಾಯಿ ಖರ್ಚು ಕೊಟ್ಬಿಡ್ಬೇಕು ನನಗೆ. ಈ ಮಟ್ಟದ ಚಿಂತನೆಗಳು ತುಂಬ್ಕೊಬಿಟ್ಟಿದೆ. ಇನ್ನೆಲ್ಲಿ ನೆಮ್ಮದಿಯಾಗಿರ್ತಾರೆ? ಒಂದು ತಾಯಿ ಗರ್ಭ ಧರಿಸುವಾಗ ಆಕೆ ಮಾನಸಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ, ಕೌಟುಂಬಿಕವಾಗಿ, ಹೌದು ಆರ್ಥಿಕವಾಗಿ ಎಲ್ಲ ಸಿದ್ಧತೆ ಇರಬೇಕು. ಅದಕ್ಕೆ ಇಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು, ಚಕ್ರವರ್ತಿಗಳು ತಮಗೊಂದು ಮಕ್ಕಳು ಬೇಕು ಅಂದ್ರೆ ಆ ರಾಜ್ಯವನ್ನ ಆಲೋಚನೆ ಮಾಡಿ ಒಂದು ಒಳ್ಳೆ ಮಂತ್ರಿ ವರ್ಗವನ್ನ ರಚಿಸಿ ಅದಕ್ಕೊಂದು ಪ್ರಧಾನಮಂತ್ರಿಯನ್ನ ನಿಯಮಿಸಿ ಅವ್ರ ಕೈ ಕೊಟ್ಟು ಹೊರಹೋಗ್ತಿದ್ರು. ಒಂದು 5-10 ವರ್ಷ ಋಷಿಗಳಂತೆ, ತಪಸ್ವಿಗಳಂತೆ ಕಾಡಲ್ಲಿರ್ತಿದ್ರು. ಅದಕ್ಕೊಂದು ಅವ್ರಿಗೆ ಗೊತ್ತಿಲ್ಲದೆ ಎಷ್ಟೋ ತಪ್ಪು ಯುದ್ಧ ಅಂದ ಮೇಲೆ ಮಾಡಲೇಬೇಕು, ಅದಕ್ಕೆಲ್ಲ ವಾಪಸ್ ಕೊಡ್ಬೇಕಲ್ವ ನಾವು. ಸೊ ಅದಕ್ಕೆ ಆ ತಪಸ್ಸಿನ ತರ ಇರ್ತಿದ್ರು. ತಮಗೆ ಗೊತ್ತಿಲ್ಲದೆ ಏನೇನೋ, ಒಬ್ಬ ರಾಜನಿಗೆ ನಾನಾ ಶೋಕಿಗಳು, ನಾನಾ ತರದ ಊಟಗಳು, ಬಯಕೆಗಳು. ನೋಡಿ ಸಾಮಾನ್ಯರಿಗೆ ನಮಗೆ 10 ರೂಪಾಯಿ ಆಲೋಚನೆ ಇದ್ರೆ ತುಂಬಾ ಅಧಿಕಾರ ವರ್ಗ, ತುಂಬಾ ಬಲವರ್ಗಕ್ಕೆ ಅದು ವಿಪರೀತ. ವಿಪರೀತ ಬಲ ನಾಸ್ತಿ, ವಿಪರೀತ ಬಲಂ ನಾಸ್ತಿ, ಅವನ್ ಕೆಡೋಗ್ತಾನೆ. ವಿಪರೀತ ಅಧಿಕಾರಂ ನಾಸ್ತಿ, ತುಂಬಾ ದೊಡ್ಡ ದೊಡ್ಡವ್ರು ದೊಡ್ಡ ದೊಡ್ಡ ಕಥೆಗಳು ಬರ್ತಿರೋದು. ಅದಕ್ಕೆ ಆಗಿನ ಕಾಲದಲ್ಲಿ ರಾಜಗಳು ಅದಕ್ಕೂ 10 ಪಟ್ಟು ನೇರವಾಗಿ ಮಾಡೋರು ಇವಾಗ ಕದ್ದು ಮುಚ್ಚಿ ಮಾಡ್ಕೋತಿದ್ದಾರೆ ಅಷ್ಟೇ. ಹಾ, ಯಾರಾದರೂ ನಾನಾ ರೂಪಗಳು ಅನ್ನತಕ್ಕಂಥದ್ದು, ಏನೋ ತಿಂತಿದ್ದ, ಏನೋ ಕುಡಿತಿದ್ದ, ಏನೋ ಮದ, ಏನೋ ವಿಚಿತ್ರವಾಗಿ ಆಡ್ತಿದ್ದ, ವಿಚಿತ್ರ ವೀರ್ಯ ಕೇಳಿದಿರಾ? ಅಯ್ಯೋ ಹೇಳಬಾರದು. ವಿಚಿತ್ರ ವೀರ್ಯನಿಗೆ ಒಂದು ವಿಚಿತ್ರವಾದ ಕಾಯಿಲೆ ಇತ್ತು. ಹೌದು, ಆ ತಾಯಿ ಸತ್ಯವತಿ ದೇವಿಯ ಮಗ. ಅವನ್ ಏನ್ ಗೊತ್ತಾ,
ಯಾವ ಸ್ತ್ರೀಯನ್ನು ನೋಡಿದರು ಬಯಕೆ ಆಗ್ಬಿಡ್ತು ಅಂದ್ರೆ ಸೋರೋದು ವೀರ್ಯ. ಇದೇ ಸತ್ಯ, ಸತ್ಯಗಳು ಕಹಿ ಆಗಿರ್ತವೆ ಅನ್ನೋದಿದೆ. ಏನಕ್ಕೆ ಇದೆಲ್ಲ ಪುರಾಣಗಳು ಪ್ರವಚನಗಳು ಇದರ ಮುಖೇನ ಋಷಿ ಮುನಿಗಳು ಹುಟ್ಟಿ ತೋರಿಸಿ ಹೋಗಿದ್ದು ಅಂದ್ರೆ ನಮ್ಮಲ್ಲಂಥದ್ದೊಂದು ಕೋರಿಕೆಗಳು ಹೆಚ್ಚಾದಾಗ ಸೋರದೆ ಆಗ್ಬಿಡ್ಬೇಕು, ತಗೋಬಿಡ್ಬೇಕು, ಬಾಚ್ಕೋಬಿಡ್ಬೇಕು, ಹಪ್ಕೋಬಿಡ್ಬೇಕು, ತಿನ್ಬಿಡ್ಬೇಕು, ಎಲ್ಲ ತಟ್ಟೆಲಿ ಹಾಕೋಬಿಡ್ಬೇಕು. ವಿಚಿತ್ರವಾದಂಥದ್ದು ಅವನಿಗೆ, ಅದೇ ಸುಂದರವಾದದ್ದು ಕಂಡ್ರೆ ಸಾಕು, ಅದರಲ್ಲೇ ವೀಕ್ ಆಗಿ ಸತ್ತೋದ ಅವನು. ವಿಚಿತ್ರ ವೀರಿನ ಸಾವು ಹಂಗೆ ಆಗಿದ್ದು. ವಿಚಿತ್ರ ಅವನ ಹೆಸರೇ ಅದು ನೋಡಿ, ವಿಚಿತ್ರ ವೀರ್ಯ. ಇನ್ನು ಸೊಸೈಲ್ ಮಕ್ಕಳಿಲ್ಲ, ಇನ್ನೇನ್ ಮಾಡೋದು? ವ್ಯಾಸನ್ ಕರೆದು ಅಲ್ಲೊಂದು ನ್ಯಾಯ ಇತ್ತು, ದೇವರ ನ್ಯಾಯ ಅಂತ. ದ್ವಾಪರ ಯುಗಕ್ಕೆ ಅಣ್ಣನ ಮೂಲಕ ತಮ್ಮನ ಮಕ್ಕಳಿಗೆ, ತಮ್ಮನ ಹೆಂಡತಿಯರಿಗೆ ಮಕ್ಕಳು ಮಾಡ್ಕೊಡ್ಬೋದಿತ್ತು. ಅದನ್ನ ವ್ಯಾಸರ ಮುಖೇನವೇ ಅದುವೇ ಧೃತರಾಷ್ಟ್ರ ಪಾಂಡು ಹುಟ್ಟಿದ್ದು ನೋಡಿ. ಈ ತರದ ಒಂದು ಪ್ರಬೋಧ ಪ್ರಚೋದನ ಆಲೋಚನಾ ಚಕ 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 ನೋಡಲ್ಲ, ಏನೋ ಮಾಡ್ಕೋಬಿಡು, ಏನೋ ಒಂದು ಪಶುಗಳ ತರ ಸೇರಿ ಮಗು ಆಗ್ಬಿಡ್ಬೇಕು. ಸಿದ್ಧ ಆಗಿಲ್ಲ ನೋಡಿ. ಆಗಿನ ರಾಜರುಗಳು ಹೋಗಿ ಅಲ್ಲೊಂದು ಮೂಲಿಕೆಗಳು, ತಪಸ್ಸುಗಳು, ಮಂತ್ರಗಳು ಈ ತರದ್ದೆಲ್ಲ ಮಾಡಿ ನಮ್ಮ ವಂಶಕ್ಕೆ ಅಭಿವೃದ್ಧಿ ಹೊಂದತಕ್ಕಂಥ ಮಗು ಹುಟ್ಟಲಿ ಅಂತ ಋಷಿ ಮುನಿಗಳಿಂದ ತಪಸ್ಸು, ಯಜ್ಞ, ಯಾಗ, ಹೋಮ, ಅವನ ಕಂದಮೂಲಾದಿಗಳನ್ನ ತಿನ್ಕೊಂಡು ಋಷಿಗಳಾಗ್ಬಿಡ್ತಿದ್ರು. ಋಷಿಗಳೇ ನಂತರವೇ ಅವರಿಗೆ ಅಂತ ಆ ಋಷಿ ಮುನಿಗಳು ನಾನಾ ತರದ ಮೂಲಿಕೆಗಳನ್ನ ತಂದು ಪ್ರಸಾದ ರೂಪವಾಗಿ ಅಭಿಷೇಕ ಇನ್ನೊಂದು ಮಾಡಿ ಕುಡಿಸಿ ಸಿದ್ಧ ಮಾಡಿ ಅಲ್ಲೊಂದು ಮುಹೂರ್ತ ಇಡ್ತಿದ್ರು, ಅಲ್ಲೊಂದು ಲೆಕ್ಕಾಚಾರ ಇಡ್ತಿದ್ರು ನೋಡಿ. ಇದರಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷ ಹುಟ್ಟಿದಾಗ ನಡೆಯುತ್ತೆ. ಆ ಕಶ್ಯಪರು ತಮ್ಮ ಪಾಡಿಗೆ ತಪಸ್ಸಲ್ಲಿದ್ರೆ ಸಂಧ್ಯಾಕಾಲದಲ್ಲಿ ಬಂದಂತ ಆಕೆಯಲ್ಲೊಂದು ಪ್ರಚೋದನೆ ಆಗುತ್ತೆ. ದಿತಿ ಅದಿತಿ, ದಿತಿ ಬಂದು ದೈತ್ಯರಿಗೆ ತಾಯಿ, ಅದಿತಿ ಬಂದು ದೇವರುಗಳಿಗೆ ದೇವತೆಗಳಿಗೆ ತಾಯಿ. ಎಲ್ಲಾ ದೇವತೆಗಳು ಆಕೆ ಹೊಟ್ಟೆಲು ಹುಟ್ಟಿದ್ದು. ವಾಮನಾವತಾರ ಕೂಡ ಅಲ್ಲಿಂದಲೇ ಬಂದಿತ್ತು. ಕಶ್ಯಪ ಜ್ಞಾನದಲ್ಲಿದ್ರೆ ಅಸುರ ಸಂಧ್ಯಾ ವೇಳೆ ಈ ಒಂದು ಗೋಧೂಳಿ ಹೊತ್ತು ಅಂತ ಹೇಳ್ತಾರೆ. ಒಂದು 5.5-6 ಹೊತ್ತಿನಲ್ಲಿ ಸೂರ್ಯ ಕೆಂಡವಾಗಿಬಿಟ್ಟಿರ್ತಾನೆ, ಮುಳುಗ್ತಿರ್ತಾನೆ. ಅದನ್ನ ನೋಡ್ಲೇಬಾರ್ದು, ಸೂರ್ಯಾಸ್ತಮಾನವನ್ನ ನೋಡಬಾರ್ದು ಅನ್ನೋದು ನಿಯಮವೂ ಇದೆ. ನಮ್ಮ ಮನಸ್ಸು ನಿಕ್ಷಿಪ್ತ, ಏನೇನೋ ಒಂಥರ ವಿಚಿತ್ರವಾದ ಆಲೋಚನೆಗಳು ಬರುತ್ತೆ. ಅದಷ್ಟೇ ಅಲ್ಲ, ಸೂರ್ಯೋದಯವನ್ನು ನೋಡಬಾರದು ಸೂರ್ಯನನ್ನ. ಅದೂ ಲೆಕ್ಕ ಉಂಟು, ತುಂಬಾ ಜನ ಗೊತ್ತಿಲ್ಲ. ಈಗ ನೋಡಿ ಅಷ್ಟೇ, ಅದನ್ನೇ ನೋಡ್ತಾ ಕುತ್ಕೋಬಾರ್ದು. ಇಲ್ಲ, ಹಾಗೆ ಸೂರ್ಯಾಸ್ತಮಾನವನ್ನಂತೂ ನೋಡ್ತಾ ಕುತ್ಕೋಬಾರ್ದು. ನಮ್ಮಲ್ಲಿ ವಿಪರೀತವಾದಂತ ಕೋರಿಕೆಗಳು ಇರ್ತವೆ. ಅದಕ್ಕೆ ಆ ಅಸುರ ಸಂಧ್ಯಾ ವೇಳೆಯಲ್ಲಿ ಮನಸ್ಸು ನಮ್ಮದು ಒಂಥರ ನಿಕ್ಷಿಪ್ತ ಘಣಿಯಾಗಿರ್ತಕ್ಕಂಥದ್ದು ಇಲ್ಲದ್ದೆಲ್ಲ ತೆಗೆದು ಹೊರಗಡೆ ಹಾಕುತ್ತೆ ಅಂತೇಳಿ ಸಂಧ್ಯಾ ಕಾಲದಲ್ಲಿ ದೀಪಾರಾಧನೆಯನ್ನ ಮಹರ್ಷಿಗಳು ಮಾಡುದು. ಆ ದೀಪ ನೋಡು, ಅಲ್ಲೊಂದು ದೀಪ ಇಡು, ಮನಸ್ಸು ಬೇರೆ ಕಡೆ ಎಲ್ಲೋ ವಾಲುತ್ತೆ. ಮುಖ್ಯವಾಗಿ ಸ್ತ್ರೀಯರಿಗೆ ಆ ಸಂದರ್ಭದಲ್ಲಿ ದೀಪಾರಾಧನೆ, ಯಾಕಂದ್ರೆ ಮನೆಗೆ ಆ ಸಮಯಕ್ಕೆ ಬರೋ ಯಜಮಾನನಿಗೆ ಬೆಳಿಗ್ಗೆಯಿಂದ ಎಷ್ಟೋ ವಿಚಾರಗಳು ಮನೇಲಿ ನಡೆದಿರುತ್ತೆ. ಏನೇನೋ ಆ ತಾಯಿ, ಆ ಭೂತಾಯಿ, ಭೂದೇವಿ ಎಲ್ಲೂ ಪ್ರಕ್ಷುಬ್ಧ ಆಗಿ, ನೋಡಿ ನಿಮ್ಮ ಮಗ, ನೋಡಿ ನಿಮ್ಮಮ್ಮ, ನಿಮ್ಮಪ್ಪ ಮುಗಿದೋಯ್ತು, ಮನೆ ಒಂದು 3 10 ಒಡೆದೋಗುತ್ತೆ, ಬೆಂಕಿ ಆಗ್ಬಿಡುತ್ತೆ. ಆಗಲೇ ಆಕ್ಸಿಡೆಂಟ್ಸು, ಇನ್ನೊಂದು 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 ಎಲ್ಲ ಎಲ್ಲ ಪ್ರಕ್ಷುಬ್ಧ ಆಗೋದೆ ಸಂಧ್ಯಾ ಕಾಲದಲ್ಲಿ ನಿರಂತರ ನಿರಂತರವಾಗಿ ಆಗ್ತಿದೆ ಅಂದ್ರೆ ಅಲ್ಲೊಂದು ಅಸುರ ಪ್ರವೇಶವಾಗಿಬಿಟ್ಟಿದೆ ಸಂಧ್ಯಾ ಕಾಲದಲ್ಲಿ. ಅದಕ್ಕೆ ಸಂಧ್ಯಾ ಕಾಲ ಪೂಜನೆ, ಸಂಧ್ಯಾ ಬೆಳಿಗ್ಗೆ ಪೂಜೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ತಾಯಂದ್ರು, ಅಸುರ ಸಂಧ್ಯಾ ವೇಳೆಯಲ್ಲಿ ದೀಪಾರಾಧನೆ ಮಾಡಿ, ದೀಪಾರಾಧನೆ ಮಾಡಿ ಮನೇಲೊಂದು ಧೂಪ ಹಾಕಿ, ಹೊಸಲಲ್ಲೊಂದು ದೀಪ ಹಚ್ಚಿ, ತುಳಸಿ ಗಿಡದ ಹತ್ರ ಧೂಪ ಹಚ್ಚಿ, ದೀಪ ಹಚ್ಚಿ ಅನ್ನೋದು ಏನಕ್ ಗೊತ್ತ? ಅದಾದ್ಮೇಲೆ ಒಲೆ ಹಚ್ಚಿ ಅಂತ ಏನಕ್ ಹೇಳ್ತಾರೆ ಗೊತ್ತ? ಹಸುರ ಸಂಧ್ಯಾ ವೇಳೆಯಲ್ಲಿ ತಲೆಗೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಡ್ತಾರೆ ಹೆಣ್ಮಕ್ಳಿಗೆ. ಮಾಡ್ಲೇಬಾರ್ದು, ತಲೆಭಾರ ಆಗುತ್ತೆ, ಜಿಗಿಜಿಗಿತಾ ಇರುತ್ತೆ. ಬರೋರು ಮಕ್ಕಳು ಆಗ್ತಾನೆ ಬಂದಿರ್ತಾರೆ, ಅವ್ರಿಗೆ ಅಡಿಗೆ ಮಾಡೋದು, ವಯಸ್ಸಾದವರು, ಇನ್ನೊಂದು ಪ್ರಕ್ಷುಬ್ಧ. ಅಮ್ಮ ಅಪ್ಪ ಬಂದ್ರೆ ಹೇಳು, ಸ್ಕೂಲ್ ಫೀಸ್ ಕಟ್ಟಿಲ್ಲ, ಅಮ್ಮ ಪೆನ್ಸಿಲ್ ಇಲ್ಲ, ಅಮ್ಮ ಆ ಬ್ಯಾಗ್ ಇಲ್ಲ, ಅಮ್ಮ ಸ್ಪೋರ್ಟ್ಸ್ಗೆ ಹೋಗ್ಬೇಕು, ಅದನ್ನ ಇದನ್ನ ಟ್ಯೂಷನ್ ಎಲ್ಲ ಬಂದಿರ್ತ ನೋಡಿ. ಆ ತಾಯಂದ್ರು ಹೇಗೆ ನಿಭಾಯಿಸ್ತಾರೆ ಗೊತ್ತಾ? ಭೂದೇವಿಯೇ ಅಂತ ತಾಯಿ ಒಂದು ಮಾತೃ ಆಗ್ಬೇಕು ಅಂದ್ರೆ ಒಂದು ಲೆಕ್ಕಾಚಾರ ಗೊತ್ತಿಲ್ಲ. ದಿಢೀರ್ ಮದುವೆ, ದಿಢೀರ್ ಒಂದು ಅಕಾಲಿಕ ಮದುವೆ, ಅನಾಹುತದ ಮದುವೆ, ಎಡವಟ್ಟಿನ ಮದುವೆ, ಒತ್ತಡದ ಮದುವೆ. ಏಯ್, ನನ್ ಜಾತಿದೇ ಆಗ್ಬೇಕು,
ಇವನೇನೋ ಜಾತಿನ ಪ್ರಿಂಟ್ ಹುಡ್ಕೊಂಡು ಬಂದಿದ್ದ ಇವನ್ ನೆತ್ತಿ ಮೇಲೆ. ಆ ಮಗು ಏನು ಸಮಯ ಕೊಡೋಣ ಇಲ್ಲ, ಕರ್ಕೊಂಡು ಹೋಗಿ ಯಾರನ್ನೋ ಮದುವೆ ಮಾಡಿಸ್ಬಿಡೋದು, ಮನಸ್ಸು ಒಪ್ಪಿತ್ತ. ಈಗಿನ ಮಕ್ಕಳು ತುಂಬಾ ಸೆನ್ಸಿಟಿವ್, ಅವರು ಮೊದಲೇ ಭಾವುಕರು, ಒತ್ತಡ ತಡ್ಕೊಳ್ಳಲ್ಲ. ತಗೋ ಜಾತಕಗಳು ನೋಡ್ತೇನಲ್ವಾ, ಅಮ್ಮ ನೀನು ಕಣ್ಣೀರ ಹಾಕ್ಬಿಟ್ಟಿದ್ದೆ, ಗುರುಗಳೇ ಪಿಂಡನೇ ಬೇಡ ಅನ್ಸ್ಬಿಟ್ಟಿತ್ತು, ಗುರುಗಳೇ ಅಷ್ಟು ಟಾರ್ಚರ್ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು. ನೋಡಿ ಆ ಸಮಯ ಎಲ್ಲವೂ ಹಸ್ರ ಸಮಯ ಆಗ್ಬಿಟ್ಟಿರುತ್ತೆ. ದೈಹಿಕವಾಗಿ ರೆಡಿ ಇಲ್ಲ, ಮಾನಸಿಕವಾಗಿ ರೆಡಿ ಇಲ್ಲ, ಭೌತಿಕವಾಗಿ ರೆಡಿ ಇಲ್ಲ. ಏನ್ ನಡೀತಿದೆ ತನ್ನ ದೇಹದಲ್ಲಿ ಪರಿವರ್ತನೆ ಗೊತ್ತಿಲ್ಲ ತಾಯಿಗೆ. ಅವನೇನೋ ಗಂಡು ಕಾಮತೃಷ ವಾಂಚನ ತಗೋ ಏನೋ. ಅಲ್ಲೊಂದು ಆಕೆಯಲ್ಲಿ ಅನುರಾಗ ತುಂಬಿಸ್ಬೇಕು, ಆತ್ಮಸ್ಥೈರ್ಯ ತುಂಬಿಸ್ಬೇಕು, ಪ್ರೀತಿ ತುಂಬಿಸ್ಬೇಕು, ಧೈರ್ಯ ತುಂಬಿಸ್ಬೇಕು, ಆಕೆಯಲ್ಲಿ ಅಲಂಕಾರ ತುಂಬಿಸ್ಬೇಕು, ಶೃಂಗಾರ ತುಂಬಿಸ್ಬೇಕು, ಸಿಂಗಾರ ತುಂಬಿಸ್ಬೇಕು, ಮನೆಯೊಡತಿಯ ಸ್ಥಾನ ತುಂಬಿಸ್ಬೇಕು, ಮನೆಯ ಜವಾಬ್ದಾರಿಗಳು ತುಂಬಿಸ್ಬೇಕು. ಒಂದೊಂದೇ ಕಲಸಿ ಅದೆಲ್ಲ ಒಂದು ಪಕ್ವತೆ ಬಂದ ಮೇಲೆ ಅಲ್ಲೊಂದು ದೈಹದ ಅನುರಾಗ ನಡೆದು ಅಲ್ಲೊಂದು ಮಗುವಿಗೆ ಸಿದ್ಧತೆ ಮಾಡ್ಕೊಂಡು ಯಸ್. ಆನಂತರ ಇಲ್ಲ ಏನೋ ಒಂದು ಪಶು ವಾಂಚನೆ ಕೆಲವರು, ಅಲ್ಲೊಂದು ಸಿದ್ಧತೆ ಬದ್ಧತೆ ಏನೂ ಇಲ್ಲದೆ ಯುದ್ಧವೇ. ನೋಡಿ ಹುಟ್ಟು ಮಗುವಿನಲ್ಲಿ ಪ್ರಾಬ್ಲಮ್, ದೈಹಿಕ ಮಾನಸಿಕ. ಇವತ್ತಿನ ಮಕ್ಕಳಲ್ಲಿ ಯಾಕೆ ಗಲ್ಲಿಬಿಲ್ಲಿ, ಯಾಕೆ ಒತ್ತಡ ಅಂದ್ರೆ ಕಾರಣ ನಾವೇ. ನಾವೇ ನಾವು ರೆಡಿ ಇರಲಿಲ್ಲ. ಬೇಜಾರು ಮಾಡ್ಕೋಬೇಡಿ, IVF IVU ಇದು ಅದು ಅಂತೆಲ್ಲ ಹೇಳ್ತಿರಲ್ವಾ, ಮಗು ಆಗಿದೆ ಅಲ್ವಾ. ಆ ತಾಯಂದಿರನ್ನ ನಿಜವಾಗ್ಲು ಎಷ್ಟು ಜನ ಕಮೆಂಟ್ ಆಗ್ತೀರಿ ಇವತ್ತು ನಾನು ನೋಡ್ತೇನೆ, ನಿಮ್ಮ ಮಕ್ಕಳು ನೆಮ್ಮದಿ ಆಗಿದ್ದೀರಾ, ನೀವು ನೆಮ್ಮದಿ ಆಗಿದ್ದೀರಾ, ಅವರ ಆರೋಗ್ಯ, ಅವರ ಬುದ್ಧಿ, ಅವರ ಮಾತು, ಅವರ ಆಲೋಚನೆ, ಅವರ ಶಕ್ತಿ, ನಿಶಕ್ತಿ, ದೌರ್ಬಲ್ಯ, ದುರ್ಬಲ ಮನಸ್ಸತ್ವ. ಯಾಕಂದ್ರೆ ನೀವು ರೆಡಿ ಇರಲಿಲ್ಲ ಮಕ್ಳು, ನಿಮ್ಗೇನೋ ಭಯಭಯದಲ್ಲಿ ಆತಂಕದಲ್ಲಿ ಕುಂತಿತರ. ನೋಡಿ ಆ ಹಸುರ ಸಂಧ್ಯಾ ವೇಳೆಯಲ್ಲೇ ಬಂದು ಒತ್ತಡ ಹಾಕಿ ಬೇಡಮ್ಮ ಈಗ ಸೇರಿ ಏನಾದರೂ ಗರ್ಭ ಧರಿಸಿ ಹುಟ್ಟುವನು ನರಾಧಮ ಆಗ್ತಾನೆ, ನರಹಂತಕನಾಗ್ತಾನೆ, ಅವನು ನರಮನುಷ್ಯನಾಗಿ ಯೋಚನೆ ಮಾಡಲ್ಲ. ಮೊದಲೇ ರಾಕ್ಷಸ ವಂಶತ್ವ, ಇನ್ನಷ್ಟು ರಾಕ್ಷಸತ್ವ ಬಂದ್ಬಿಡುತ್ತೆ, ಅಸುಲತ್ವ ಬಂದ್ಬಿಡುತ್ತೆ. ನನಗೆ ವಾಂಚನೆ ಈಗ ಬೇಕು ಅಷ್ಟೇ ಬಂದ್ಬಿಡುತ್ತೆ, ಆಗುತ್ತೆ. ಅಲ್ಲೊಂದು ಎಚ್ಚರಿಕೆ ತಗೋಬೇಕಿತ್ತು, ತಗೊಳ್ಳಲ್ಲ. ಅಲ್ಲಿ ಸೇರಿ ಹುಟ್ಟಿದಂತ ಆ ಹಿರಣ್ಯಾಕ್ಷ ಪರ್ವತಗಳು ಕಂಪಿಸುತ್ತೆ, ಭೂಮಿ ಕಂಪಿಸುತ್ತೆ, ನಿಶಾಚರ ಅಗೋಚರವಾಗಿರ್ತಕ್ಕಂತ ಶಕ್ತಿಗಳೆಲ್ಲ ಒಂಥರ ಗೂಳಿಡ್ತವೆ ಗೂಳಿಡ್ತವೆ, ಕಂಪಿಸ್ಬಿಡ್ತಾಳೆ ತಾಯಿನ. ಇದೇನೋ ಇದು ಮಹಾಮಾರಿ ನಿಂತ್ಬಿಟ್ಟೆ ಅವತ್ತೇ ಹೇಳಿದ್ರು. ನೋಡಿ ಆ ಕರ್ಮ ಸಿದ್ಧ ಅಂತ ಬಿಟ್ಟಿಲ್ಲ, ಮಕ್ಕಳಿಂದ ನೋವು ತಿನ್ಬೇಕು ಇಂಥದ್ದೊಂದು ಆತುರ ಪಟ್ಟು. ಆತುರಕ್ಕೆ ಹುಟ್ಟಿದ ಮಕ್ಕಳು, ದುಡುಕಿಗೆ ಹುಟ್ಟಿದ ಮಕ್ಕಳು, ತಪ್ಪಿಗೆ ಹುಟ್ಟಿದ ಮಕ್ಕಳು, ಸಿದ್ಧತೆ ಇಲ್ಲದೆ ಹುಟ್ಟಿದ ಮಕ್ಕಳು, ಗೊತ್ತೇ ಇಲ್ಲ ಅಲ್ಲಾಗ್ಬಿಟ್ಟಿದೆ. 16-18 ಮದುವೆ, ದೇಹ ರೆಡಿ ಇರ್ಬೋದು ಒಂಚೂರು, ಆ ಮಕ್ಳಿಗೆ ಏನ್ ಗೊತ್ತಿದೆ. ಮೊನ್ನೆ ಒಬ್ಬ ರೆಕಾರ್ಡ್ಗಳು ಮಾಡಿದ್ದಾರೆ ಮಕ್ಕಳೇ, ನೀವು ನಂಬೋಲ್ಲ, ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಗೊತ್ತಿದೆಯಾ, 11 ದಾಟಿದವನ ಅಪ್ಪ ಆಗಿದ್ದಾನಂದ್ರೆ ನೀವು ನಂಬ್ತೀರಾ? 12 ಹುಡುಗ ಅಪ್ಪನಾಗಿದ್ದಾನೆ ನಂಬಿದ್ದೀರಾ? ಅವನೇ ಗಿಲ್ಲಿ ಆಡೋಕ್ ಬರಲ್ಲ, ಗೋಲಿ ಆಡೋಕ್ ಬರಲ್ಲ, ಅವನಿಗೆ ಅದು ಗೊತ್ತೇ ಇಲ್ಲ. ಬಟ್ ಅಲ್ಲೊಂದು ಘರ್ಷಣೆ, ಅದನ್ನು ಪ್ರಚೋದನೆ ಮಾಡಿದ್ರು ಅವನಿಗಿಂತ ದೊಡ್ಡವರು, 20-22 ಸ್ತ್ರೀ, 26 ಸ್ತ್ರೀ. ಏನಾಗ್ತಿದೆ ಗೊತ್ತಿದ್ಯಾ? ಇಲ್ಲಿ ನೋಡಿ, ಈಗ ಆ ಮಗು ಜೊತೆ ಇವನು ಕುತ್ಕೊಂಡು ಆಡ್ತಾವನೆ, ಇದೇ ಇದೇ ಆಗೋದು. ನೀವು ಅನಪೇಕ್ಷಿತ ಒತ್ತಡದಲ್ಲಿ ಮಕ್ಕಳನ್ನ ಹೆತ್ತಿದ್ರೆ ನೀವು ನೆಮ್ಮದಿ ಆಗಿದ್ದೀರಾ, ನಿಮ್ಮ ಮಗು ನೆಮ್ಮದಿ ಆಗಿದೆಯಾ, ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡ್ತೀವಿ. ಕುಂತಿದೇವಿಯಾಗಿ ಕಣ್ಣೀರಿಡ್ತೀರಿ, ಕರ್ಣ ಜೀವನ್ ಪರ್ಯಂತ ಅತೃಪ್ತ ಆತ್ಮನಾಗಿಯೇ ಬದುಕದ. ಅವನು ಸತ್ತ ಮೇಲೇನೆ ಅವನಿಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವನ ಆತ್ಮಕ್ಶಾಂತಿ ಸಿಕ್ಕಿತ್ತು. ಅವನು ಬದುಕಿರೋ ಅಷ್ಟು ದಿನನೂ ಅವನನ್ನ ತಿಂದಾಕ್ಬಿಡ್ತು, ಯಾಕಂದ್ರೆ ಆಕೆ ಗರ್ಭಧರಿಸಿದಾಗ ಆದಂತ ಆ ಒಂದು ಅಭಾಸ ಗೊತ್ತಿಲ್ಲ. ಅಲ್ಲೊಂದು ಆ ದೈಹಿಕವೋ ಇನ್ನೊಂದು ಆ ಮಂತ್ರದ ಪ್ರಭಾವವೋ ಏನೋ ನಡೆದೇ ಬಿಡ್ತು. ಘರ್ಷಣೆ, ಸೂರ್ಯದೇವ ಹೋಟೆಲ್ ತುಂಬಿಸ್ದ ಹೋದ, ಆ ಗರ್ಭ ತೆಗೆಯೋದ ಏನ್ ಮರ್ಯಾದೆ ಹೋಗುತ್ತೆ, ಯಾರೇನು ಹೇಳ್ತಾರೆ, ಭೋಜರಾಜನ ಮಗಳು ಕುಂತಿ ಭೋಜ, ಹೌದು ಕುಂತಿದೇವಿ ಭೋಜರಾಜನ ಮಗಳು, ಎಲ್ಲರೂ ಏನ್ ಹೇಳ್ತಾರೆ. ಅದರಲ್ಲಿ ಬೇರೆ ದತ್ತಕ್ಕೆ ತಗೋ ಬಂದಿರೋದು ಆಕೆಯನ್ನ ವಸುದೇವನಿಂದ, ನೆನ್ಪಿಟ್ಕೊಳ್ಳಿ. ಆ ಕುಟುಂಬದಿಂದ ತಗೋ ಬಂದಿರತಕ್ಕಂಥದ್ದು ವಸುದೇವನ ಸೋದರಿ ಆಕೆ, ಮಕ್ಕಳಿಲ್ಲ ಅಂತ ತಗೋ ಬಂದ್ ಸಾಕಿರೋದು. ನೋಡಿ
ಅನಾಥ ಪ್ರಜ್ಞ ಗೊತ್ತಿಲ್ಲ ಅಲ್ಲೊಂದು ಆ ಮನೆ ಆ ಕುಟುಂಬ ಆ ಕಲ್ಚರ್ ಅದು ಹೇಗೆ ಏನು ಅಂತ ತಿಳಿದುಕೊಳ್ಳುವಷ್ಟರಲ್ಲಿ ಒಂದು ವಯಸ್ಸು ಅಲ್ಲೊಂದು ಮಂತ್ರಾನುಷ್ಠಾನ ದೇವಿ ಪ್ರೇರಣೆ ಇತ್ತು ರಾಕ್ಷಸ ಒಬ್ಬ ಹುಟ್ಟಬೇಕಿತ್ತು ಅತೃಪ್ತ ಆತ್ಮವಾಗಿ ಹುಟ್ಟಬೇಕಿತ್ತು ಅದು ಆಮೇಲೆ ಆದರೆ ಕರ್ಣ ಅನುಭವಿಸಿದಷ್ಟು ನೋವು ಅವನ ಬಾಯಲ್ಲಿ ವಾಚಾಳತ್ವ ಏನೋ ಮಾತ್ರ ನಿಮಗೆ ಗೊತ್ತಿಲ್ಲ ಅವನು ನಾನು ಸಮಬಲ ಸಮಬಲ ನೀನು ಅರ್ಧ ಬಲ ಕಣೋ ಅಂತಿದ್ರು ಭೀಷ್ಮ ಅದಕ್ಕೆ ಕೋಪಗೊಂಡು ಹೋದ ಅವನೇನಾದರೂ ಆವತ್ತು ಪ್ರತಿಜ್ಞೆ ಮಾಡಿಲ್ಲ ಅಂದಿದ್ರೆ ಒಂಬತ್ತನೇ ದಿನಕ್ಕೆ ಮುಗಿದೋಗಿರ್ತಿತ್ತು ಮೂರೇ ದಿನಕ್ಕೆ ದ್ರೋಣ ಅಯ್ಯಯ್ಯೋ ಕೃಪಾ ಭೀಷ್ಮ ಕರ್ಣ ಶಲ್ಯ ಇವರೆಲ್ಲ ಸೇರಿದ್ರೆ ಖಂಡಿತ ಇಲ್ಲ ಅವನು ಹೇಳಿದೆ ಈ ಮುದುಕ ಹೋಗೋವರೆಗೂ ನಾನು ಯುದ್ಧರಂಗ ಕಾಲಿಡಲ್ಲ ಅಂತ ಹೇಳ್ಬಿಟ್ಟ ದೊಡ್ಡ ಉಪಕಾರ ಮಾಡಿಬಿಟ್ಟ ಯಾಕೆ ಹೇಳಿ ಅವನಿಂದ ಆ ಮಾತು ಬರೆಸ್ತು ಯಾಕೆ ಹೇಳಿ ಅವನು ಹುಟ್ಟಿದ ಆತರ ಅತಂತ್ರ ಸ್ಥಿತಿ ಇವ್ರು ಯಾರೋ ಕೆದಕಿದ ತಕ್ಷಣ ನಾನು ಹಿಂಗೆ ಅಂದ್ರಲ್ಲ ಅಂತ ಹೇಳಿ ಕೆದಕಿ ಮಾತಾಡ್ಬಿಟ್ಟ ನಿಮ್ಮ ಮಕ್ಕಳು ಆತರ ಮಾತಾಡ್ತಿದ್ದಾರೆ ನಿಮ್ಮ ಮಕ್ಕಳು ಗಲಿಬಿಲಿ ಆಗ್ತಿದ್ದಾರೆ ನಿಮ್ಮ ಮಕ್ಕಳು ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ನೀವು ಗರ್ಭ ಧರಿಸಿದ ಸಮಯ ನೋಡಿಕೊಳ್ಳಿ ಯಾಕಂದ್ರೆ ಕುಜರಾಹು ಗರ್ಭ ಧರಿಸುವಿಕೆ ಆ ಗರ್ಭಕ್ಕೆ ದೋಷ ಆ ತಾಯಿ ದೋಷ ಆ ಗರ್ಭದಲ್ಲೇ ಒಂದು ಏನೋ ಒಂದಿದೆ ರೆಡಿ ಇರ್ಲಿಲ್ಲ ಹಾಕೋಬೇಡ್ರಿ ಏನ್ ತಿನ್ಬೇಕು ನಿಮಗೆ ತಿನ್ನೋಕಿಲ್ಲ ಮಗುಗೇನ್ ತಿನ್ಸೋದು ಹೋಟೆಲ್ ಪಾಪು ಇದೆ ನೀವೇನ್ ಗೊತ್ತಿಲ್ಲ ಅತ್ತೆ ಒಂದ್ ಮಾತಂದ್ರೆ ಕಳಕಂತ ಹೇಳ್ತಿದ್ರ ಮಗುನು ಅಳೋ ಮಗುನೇ ಹುಟ್ಟೋದು ಅತ್ತೆ ನೋಡಿದ್ರೆ ದ್ವೇಷ ಹುಟ್ಟೋ ಮಗು ದ್ವೇಷ ಕಂಡು ನೋಡಿದ್ರೆ ಒಂಥರ ಮಗು ಹುಟ್ಟೋ ಮಗುನಲ್ಲಿ ಕೂಡ ಆಗ್ತಾರ ಅವನು ಅಪ್ಪನ ದ್ವೇಷಿಸ್ತಾನೆ ಇಲ್ಲ ಒಂಥರ ಅಪ್ಪನ ತರ ಆಡ್ತಾನೆ ತುಂಬಾ ತಾಯಿ ಅಂದ್ರೆ ಹೇಳಿದಾರೆ ಅವ್ರ ಅಪ್ಪನ ತರ ಆಗ್ದಿದ್ರೆ ಸಾಕು ಗುರುಗಳು ಅವರು ಅಜ್ಜನ್ ತರ ಆಗ್ದಿದ್ರೆ ಸಾಕು ಗುರುಗಳೇ ಜೂಜು ಕೋರ ಚಟ್ಟಾಕೋರ ಬಾಜಿ ಕೋರ ಇನ್ನೊಂದು ಇನ್ನೊಂದು ಅಂತ ಪುಕ್ಲ ಧೈರ್ಯಸ್ಥ ಅಲ್ಲ ಇನ್ನೊಂದು ನಾನು ನೋಡಿದ್ದೇನೆ ಕಾರಣ ನೀವು ಗರ್ಭ ಧರಿಸುವ ಸಂದರ್ಭದಲ್ಲಿ ಯಾವುದೋ ಒತ್ತಡ ಇನ್ಯಾವುದೋ ಅಪೇಕ್ಷೆ ಇನ್ಯಾವುದೋ ಅತ್ಯಾಶೆ ಇನ್ಯಾವುದೋ ನಿರಾಶೆ ದಿಸ್ ಇಸ್ ವಾಟ್ ಕುಜರಾಹು ಆ ಮಗುನ ಕೆಡಿಸೋದು ಹುಟ್ಟೋ ಮಗುನ ವಿಪರೀತ ಉದ್ವಿಗ್ನತೆ ಉನ್ಮತ್ತತೆ ನೀವು ನೋಡಿ ನೀವು ಹಿಟ್ಲರ್ ಹೇಗೆ ಹುಟ್ಟಿದ್ದಾನೆ ಅಂತ ಅವನ ಇತಿಹಾಸ ಕೆದಕ್ ನೋಡಿದ್ರೆ ಅವನಲ್ಲಿ ಬಂದಂತ ಆ ತರದ ಒಂದು ಭಾವ ಬಿನ್ ಲಾಡೆನ್ ಸಮೇತ ಆಲ್ ಟೆರರಿಸ್ಟ್ ಗಳ ಲಿಸ್ಟ್ ಇದೆ ಏನಕ್ಕೆ ಇವನಲ್ಲಿ ಮಾತ್ರ ಈ ತರದೊಂದು ಅಖಂಡದಾದಂತ ಉದ್ವಿಗ್ನತೆ ಡಾನ್ಗಳಲ್ಲೂ ಕೂಡ ಅದೇ ಡಾನ್ಗಳಲ್ಲೂ ಅದೇ ನೀವು ನೋಡಿ ಡಾನ್ ಮಕ್ಕಳು ಕೂಡ ನೋಡಿ ನೀವು ಬೇಕಾದ್ರೆ ಕೆಲವರು ಹಾಗೆ ಆಡೋದು ಸಾಮಾಜಿಕವಾಗಿ ಆಡ್ತಾರ ಸಮಚಿತ್ತತೆಯಿಂದ ಆಡ್ತಾರ ಎಷ್ಟಾದ್ರೂ ಮೆಣಸಿನಕಾಯಿ ಗಿಡದಲ್ಲಿ ಮೆಣಸಿನಕಾಯಿ ಬರೋದು ಆಪಲ್ ಗಿಡದಲ್ಲಿ ಆಪಲ್ಲು ಮಾವಿನ ಗಿಡದಲ್ಲಿ ಮಾವು ಸಮಚಿತ್ತವಿಲ್ಲದ ತಂದೆ ಮಕ್ಕಳು ಹಾಗೆ ಧೈರ್ಯವಿಲ್ಲದ ತಂದೆ ಮಗನಿಗೂ ಧೈರ್ಯ ಇರಲ್ಲ ಧೈರ್ಯವಿಲ್ಲ ಬಲವಿಲ್ಲ ಮಕ್ಕಳಲ್ಲೂ ಹಾಗೆ ನಿರ್ಧಾರ ತಗೊಳ್ಳಲ್ಲ ಸಿದ್ಧರಿದ್ದೀರಾ ಅದಕ್ಕೆ ಆಷಾಢಕ್ಕೆ ಸಿಂಪಲ್ ರೆಮಿಡಿ ನೋಡಿ ಆಷಾಢಕ್ಕೆ ಹೊಸದಾಗಿ ಮದುವೆಯಾದ ದಂಪತಿಗಳನ್ನ ಸೇರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ದೇಹದ ಮೇಲೆ ಗೊತ್ತಿಲ್ಲ ಕಂಟ್ರೋಲ್ ಇರೋಲ್ಲ ಅವತಾನೆ ಮದುವೆ ಆಗಿರ್ತಾರೆ ಅರ್ಶನ ಹಚ್ಚಿರೋ ಮೈ ಇವನು ಒಬ್ಬರ ಇಬ್ಬರು ಅರ್ಶನ ಹಚ್ಚಿರ್ತಾರೆ ಪೂರ್ತಿ ರಾತ್ರಿ ಅರ್ಶನ ಹಚ್ಚಿರ್ತಾರೆ ಬೆಂಕಿ ಹಚ್ಚಲಿಕ್ಕೆ ಇಬ್ಬರಿಗೂ ಮುಟ್ಟಿದ್ರೆ ಸಾಕು ಸರಕ್ಕಂತ ಸೇರ್ಕೊಬಿಡ್ತಾರೆ ದೈಹಿಕವಾಗಿ ಸೇರ್ಬೇಕು ನಮ್ಮ ಕುಟುಂಬಕ್ಕೊಂದು ಮಗು ಬೇಕು ಈ ತರದ ಏನೋ ಲೆಕ್ಕಾಚಾರಗಳಿರ್ತವೆ ಆದ್ರೆ ಹಿಂದೆ ಒಂದು ಶಾಂತಿ ಮುಹೂರ್ತ ಅಂತೆಲ್ಲ ಕರೆಕ್ಟ್ ಆಗಿ ನೋಡಿ ಮುಹೂರ್ತ ತಿಥಿ ಇದೆಲ್ಲ ಇಡ್ತಿದ್ರು ಸಿದ್ಧತೆ ಮಾಡ್ತಿದ್ರು ಅವನು ಮೊದಲು ಆರ್ಥಿಕವಾಗಿ ಪ್ರಬಲವಾಗಿದ್ದಾನ ದೈಹಿಕವಾಗಿ ಪ್ರಬಲವಾಗಿದ್ದಾನ ಜವಾಬ್ದಾರಿಗಳಲ್ಲಿ ಪ್ರಬಲವಾಗಿದ್ದಾನ ಅಂತಾದ ಮೇಲೆ ಸುಸೀನ್ ಮನೆಗೆ ತುಂಬಿಸ್ಕೋತಾ ಇದ್ದದ್ದು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ತಿದ್ರು ಹುಡುಗನಿಗೊಂದು 16-18 ಹೆಣ್ಮಗುಗೊಂದು 12-13 ಈ ಸಂದರ್ಭದಲ್ಲಿ ಮದುವೆ ಮಾಡ್ತಿದ್ರು 11-13 ಆಮೇಲೆ ಆ ಹುಡುಗಿಗೆ ಎಲ್ಲ ಕಲ್ಸೋರು ಇವನಿಗೊಂದು 22-24 ಆದ್ಮೇಲೆ ಆ ಮಗುಗೊಂದು 16-18 ಆದ್ಮೇಲೆ ತುಂಬಿಸ್ಕೊಳ್ಳೋರು ಆಮೇಲೆ ಅದಕ್ಕೊಂದು ಮುಹೂರ್ತ ಲೆಕ್ಕ ಇಟ್ಟಿರೋರು ಆ ದೇಹ ಅರ್ಥ ಮಾಡ್ಕೊಂಡು ಎಸ್ ಒಂದು ಆಷಾಢದಲ್ಲಿ ಸೇರಬಾರ್ದು ಅಂತ ಆಷಾಢದಲ್ಲಿ ಗಾಳಿ ಜಾಸ್ತಿ ವಿಪರೀತ ಗಾಳಿ ಸೇರಿ ಹುಟ್ಟಿದಂತ ಮಗು ನೋಡಿ ಕರೆಕ್ಟ್ ಆಗಿ ಚೈತ್ರಮಾಸದಲ್ಲಿ ಹುಟ್ಟುತ್ತಾನೆ ಚೈತ್ರಮಾಸದಲ್ಲಿ ಹುಟ್ಟಿದವರು ಒಂಥರ ಟೆನ್ಷನ್ ನಿರ್ಧಾರಗಳಲ್ಲಿ ಸ್ವಲ್ಪ ಪುಕ ಪುಕವೇ ಹೌದು ನೀವು ಚೈತ್ರಮಾಸದಲ್ಲಿ ಹುಟ್ಟಿದ್ರೆ ಗಮನಿಸಿ ನೋಡಿ ಕಿವಿ ನೋವು ತಲೆನೋವು ಕನ್ನಡಕ ಇಲ್ಲ ಕೂದಲು ಇಲ್ಲ ಪೈಲ್ಸು ಇಲ್ಲ ಪಿಸ್ತುಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ನಿಮ್ಗಿದಾವೆ ಬೆವರು ತಟ್ಕೊಳ್ಳಲ್ಲ ಚಳಿ ತಟ್ಕೊಳ್ಳಲ್ಲ ಗಾಳಿ ಕಿವಿ ನೋವು ಕನ್ಫರ್ಮ್ ಹಲ್ಲೋವು ಕನ್ಫರ್ಮ್ ಚೈತ್ರಮಾಸದಲ್ಲಿ ಹುಟ್ಟಿದವ್ರಿಗೆ ಆಷಾಢಂ ಎರಡನೇ ಆಷಾಢಕ್ಕೆ ತಡಿತಿರ್ಲಿಲ್ಲ ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗಿರ್ತಿತ್ತು ಓಹೋ ಆ ತುಂಬಿದ ಗರ್ಭಿಣಿ ನೆನ್ಪಿಟ್ಕೊಳ್ಳಿ
ಜನವರಿ ಸಂಕ್ರಾಂತಿ ತೀರ್ತಿದ್ದ ಹಾಗೆ ಆ ಲಾಸ್ಟ್ 7, 8, 9 ತಿಂಗಳಲ್ಲಿ ಮಗುಗೆ ಲೋಕ ಅರ್ಥ ಆಗ್ತಿದೆ. ತಾಯಿನೂ ಅಷ್ಟು ದೊಡ್ಡ ಭಾರದ ಮಗು ಇಟ್ಕೊಂಡು, ಆಗಿನ ಕಾಲದಲ್ಲಿ ನೀರಿಗೆಲ್ಲೋ ಹೋಗ್ಬೇಕಿತ್ತು, ತೋಟಕ್ಕೆಲ್ಲೋ ಹೋಗ್ಬೇಕಿತ್ತು, ಜಮೀನ್ಗೆಲ್ಲೋ ಹೋಗ್ಬೇಕಿತ್ತು, ಹಾಲು ಹಿಂಡ್ಬೇಕಿತ್ತು, ಬಂದವ್ರು ಮಾಡ್ಬೇಕು, ಒಂದ ಎರಡ ಹೊಸದ್ರಲ್ಲಿ ಮಗು ತುಂಬಿಸ್ಬಿಟ್ಟಿದ್ರೆ ಚೈತ್ರ ಮಾಸ ಬೇರೆ. ಈಗ ತಗೊಳ್ಳಿ ಆ ರಣ ರಣ ಬಿಸಿಲು, ಆ ಮಗುನ ಇಟ್ಕೊಂಡು ಆ ತಾಯಿ ಬಸವಳದು ಅಮ್ಮ ಅಮ್ಮ ಅಂತ ಮಗುನ ಭೂಮಿಗೆ ಇಳಿಸ್ತಕ್ಕಂಥ ನೆಮ್ಮದಿಯಾಗಿ ಇಳಿಸಿರ್ತಾಳೆ. ಅದಕ್ಕೆ ಆ ಮಕ್ಕಳಲ್ಲ ಆ ಥರದ ಭಾವ, ಅದಕ್ಕೆ ದಿಢೀರ್ ಕೋಪ, ನಿರ್ಧಾರಗಳಲ್ಲಿ ಬದಲಾವಣೆ. ಯಾಕಂದ್ರೆ ಗಾಳಿಯ ಅಂಶ ಸೇರ್ಕೊಂಡು ಹುಟ್ಟಿರ್ತಕ್ಕಂಥ ಮಕ್ಕಳು ವಿಪರೀತ ಗಾಳಿ. ಕ್ಷಣ ಯಾವಾಗ ಗಾಳಿ ಬೀಸುತ್ತೆ ಅಂತ ಗೊತ್ತಿಲ್ಲ, ಆಶಾರ್ಥ ಸರೋ ಅಂತ ಬೀಸುತ್ತೆ, ದಿಢೀರ್ ಅಂತ ಮಳೆ ಬೀಸುತ್ತೆ, ದಿಢೀರ್ ಅಂತ ಜಿಟಿ ಜಿಟಿ ಮಳೆ, ದಿಢೀರ್ ಅಂತ ಬೀಸುದು. ಆ ತರನೇ ಇರ್ತಾರೆ ಚೈತ್ರ ಮಾಸದಲ್ಲಿ ಹುಟ್ಟಿದವರು, ಚಯ್ಯ 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 ಅಂತ. ನನ್ನ ತರಾನೇ, ನಾನು ಚೈತ್ರ ಮಾಸದಲ್ಲೇ ಹುಟ್ಟಿರೋದು, ಅಮ್ಮ ಅಪ್ಪನಿಗೆ ನೋಡ್ತಿದ್ದೆ, ನಾನು ನಿರ್ಧಾರಗಳಲ್ಲಿ ಕನ್ಫ್ಯೂಷನ್ ಅದು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಮೇಲೆ ಅವ್ರಿಗೇನ್ ಗೊತ್ತಿತ್ತು? ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಒಂದ್ ಮಗು ಆಗ್ಬೇಕು ಅಂದ್ರೆ ಈ ತರದ ಸಿದ್ಧತೆ ಬದ್ಧತೆ. ನಿಮ್ ಮಕ್ಕಳಲ್ಲಿ ಈ ತರದಾಗಿರುತ್ತೆ ನೋಡಿ ಮಕ್ಕಳೇ, ಈ ತರದ ಒಂದು ಅನಪೇಕ್ಷಿತವಾಗಿ ನೀವು ರೆಡಿ ಇಲ್ಲದೆ ಒತ್ತಡಕ್ಕೊಳಗಾಗಿ ಕಣ್ಣೀರ್ ಹಾಕೊಂಡು ಆಗೊಂದು ಕಾಯಿಲೆಯೋ ಮನೇಲಿ ಏನೋ ಎಡವಟ್ಟು ಸಾವಾಗಿದೆ, ಇನ್ನೊಂದಾಗಿದೆ, ಹತ್ತಿರದ ಬಂದು ಹೋಗಿದ್ದಾನೆ, ನಷ್ಟ ಆಗಿದೆ, ಆ ಗಡಿಬಿಡಿಲಿ ನೀವೇನಾದ್ರು ಗರ್ಭ ಧರಿಸಿ ಮಗು ಹುಟ್ಟಿದ್ದರೆ ಇವೆಲ್ಲ ಲಾಟ್ ಆಫ್ ಇಶ್ಯೂ. ಇವತ್ತು ತುಂಬಾ ಮಕ್ಕಳಲ್ಲಿ ನೋಡಿ ADHD ಪ್ರಾಬ್ಲಮ್ ಅಂತಾರೆ, ಹೈಪರ್ ಆಕ್ಟಿವಿಟಿ ಪ್ರಾಬ್ಲಮ್ ಅಂತಾರೆ, ಆಂಗ್ಸಿಯಸ್ಟಿ ಪ್ರಾಬ್ಲಮ್ ಅಂತಾರೆ, ಡಿಸಿಷನ್ ಅಲ್ಲಿ ಪ್ರಾಬ್ಲಮ್ ಅಂತಾರೆ. ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಮೂಲ ಕಾರಣವೇ ನೀವು. ಮೊನ್ನೆ ನೋಡಿ ಯಾರೋ ಹೆಣ್ಮಗು ಕೇಸ್ ಹಾಕಿದಾಳಂತೆ ಕೋರ್ಟಲ್ಲಿ, ನನ್ನನ್ನು ಕೇಳದೆ ಎತ್ತಿದ್ದೀರಾ ನೀವು, ನಿಮ್ಮಿಂದಲೇ ನನಗೆ ಸಮಸ್ಯೆ ಅಂತ. ಐ ಹ್ಯಾವ್ ಪ್ರಾಬ್ಲಮ್ಸ್. ನೋಡಿ ಆ ಮಗು ತುಂಬಾ ಬುದ್ಧಿವಂತೆ. ಈ ತರ ಎಲ್ಲೋ ಆಷಾಢದಲ್ಲಿ ಡಾಮ್ ಡೂಮ್ ಡಮಾಲ್ ಆಗಿ ಚೈತ್ರ ಮಾಸದಲ್ಲಿ ಹುಟ್ಟಿರ್ಬೇಕು ಅಂತ ನಾನು ಅನ್ಕೋತೇನೆ. ಈ ತರದೆಲ್ಲ ಓಡುತ್ತೆ ತಲೆಗಳು. ಇದು ಸತ್ಯ ಮಕ್ಕಳೇ, ಪ್ರತಿಯೊಂದಕ್ಕೂ ಒಂದು ಲೆಕ್ಕಾಚಾರ. ಸೊ ಅಂತ ಒಂದು ಗರ್ಭಕಾರಕ, ಬೆಂಕಿಕಾರಕ, ಕ್ರೋಧಕಾರಕ, ಯುದ್ಧಕಾರಕ ಅವನ ಜೊತೆನಲ್ಲಿ ಬೇರೆ ರಾಹು ಸೇರ್ಕೋಬಿಟ್ಟಿದ್ದಾನೆ. ಓಹೋಹೋಹೋಹೋ, ಮಿಥುನ ರಾಶಿಗೆ ಆಪತ್ತು ಕಾರಕ. ಸೀದಾ ನಿಮ್ಮನ್ನು ನೋಡ್ತಾ ಇದ್ದಾನೆ, ನಿಮ್ ಸುಖ ಸ್ಥಾನ ನೋಡ್ತಿದ್ದಾನೆ, ನಿಮ್ ಪಂಚಮ ಸ್ಥಾನ ನೋಡ್ತಿದ್ದಾನೆ. ಎಳ್ಕೊಂಡ್ ರಾಹು ಕೂಡ ನಿಮ್ಮ ವ್ಯಯಸ್ಥಾನ, ನಿಮ್ಮ ಸುಖ ಸ್ಥಾನ, ನಿಮ್ಮ ಸಪ್ತಮ ಸ್ಥಾನವನ್ನ ನೋಡ್ತಿದ್ದಾರೆ ಇವರಿಬ್ರು. ನೋಡಿ ರಾಹು ಒಳ್ಳೆಯವನು ನಿಮಗೆ, ಆದ್ರೆ ಕುಜರ ಜೊತೆ ಸೇರ್ಕೊಂಡಾಗ ಮಾರಕಾಧಿಪತಿ ಮಾರಕಗಳೊಂದಿಗೆ ಸೇರಿದಾಗ ಅಲ್ಲೊಂದು ಮಾರಕ ದಶೆಗಳೇನಾದ್ರೂ ಇತ್ತು ಅಂದ್ರೆ ಭಗವಂತನೇ ಕಾಪಾಡಬೇಕು ಮಿಥುನನ್ನ, ಮಿಥುನ ಲಗ್ನವನ್ನ. ಪುಟ್ಟು ವಿರಾಮ ತಗೊಂಡ್ ಬಂದು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ಟ್ರೈಟ್ ತಲೆಗೆ ಪೆಟ್ಟು, ಏನೋ ಒಂದು ಎಡವಟ್ಟುಂಟು. ಗರ್ಭಸ್ಥಾನ ಎಚ್ಚರಿಕೆ, ಸುಖಸ್ಥಾನ ಎಚ್ಚರಿಕೆ, ನಿಮ್ಮ ಸ್ಥಾನ ಎಚ್ಚರಿಕೆ, ತನುಭಾವ ಎಚ್ಚರಿಕೆ. ತಲೆ ಕೆಡಿಸ್ತಾನೆ, ಬುದ್ಧಿ ಕೆಡಿಸ್ತಾನೆ, ಮಾತು ಕೆಡಿಸ್ತಾನೆ, ಮನಸ್ಸು ಕೆಡಿಸ್ತಾನೆ, ಆಲೋಚನೆಗಳು ಕೆಡಿಸ್ತಾನೆ. ಈ ಥರದ್ದು ಏನೇನೋ ಮಾಡಿಸ್ತಕ್ಕಂಥ ಭಾವಾರ್ಥಗಳುಂಟು ಮಿಥುನ ರಾಶಿಗೆ. ನಿಮ್ಮ ಬುದ್ಧಿ ಸ್ಥಿಮಿತದಲ್ಲಿರೋಲ್ಲ, ಮಾತು ಸ್ಥಿಮಿತದಲ್ಲಿರೋಲ್ಲ, ಆಲೋಚನೆಗಳು ತಪ್ಪಾಗಿ ಹೋಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಗರ್ಭಾವಸ್ಥೆಯ ಸ್ತ್ರೀ ಎಲ್ಲ ನಿಮಗೆ ಮಗು ಕುಳಿತಿದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಕುಜ ರಾಹು ಹೇಳ್ಕೊಂಡು, ಕುಜ ರಾಹುನ ಹೇಳ್ಕೊಂಡು ಪಂಚಮ ಸ್ಥಾನ, ನಿಮ್ಮ ಗೌರವ ಚ್ಯುತಿ, ಹಿರಿಯರಿಗೆ ಚ್ಯುತಿ, ಮಾತಿಗೆ ಚ್ಯುತಿ, ಚಿಂತನೆಗೆ ಚ್ಯುತಿ, ದುಡುಕಿನ ನಿರ್ಧಾರ, ದುಡುಕಿನ ಕೆಲಸಗಳು, ಮನೆ ರಣಾಂಗಣ, ಆರೋಗ್ಯ ರಣಾಂಗಣ, ಏನಾದರೂ ಸರ್ಜರಿ, ಹಾರ್ಟಿಗೆ ಪ್ರಾಬ್ಲಮ್ ಇದೆ, ಲಂಗ್ಸಿಗೆ ಪ್ರಾಬ್ಲಮ್ ಇದೆ, ನೆತ್ತಿಗೆ ಪ್ರಾಬ್ಲಮ್ ಇದೆ, ಕಿಡ್ನಿಗೆ ಪ್ರಾಬ್ಲಮ್ ಇದೆ, ಸೊಂಟಕ್ಕೆ ಪ್ರಾಬ್ಲಮ್ ಇದೆ, ಸ್ಪಾಂಡಿಯಾಲಿಟಿಸ್ ಇದೆ, ಸ್ಲಿಪ್ ಡಿಸ್ಕ್ ಇದೆ, ಸೈನಸ್ ಇದೆ, ಮೈಗ್ರೇನ್ ಇದೆ, ಬಿ ಪಿ ಇದೆ, ಕೊಲೆಸ್ಟ್ರಾಲ್ ಇದೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇದೆ. ವೆರಿ ಕೇರ್ಫುಲ್.
ಆರೋಗ್ಯ ನೋಡ್ಕೊಳ್ಳಿ ಮುಖ್ಯವಾಗಿ. ದುಡುಕಿನ ನಿರ್ಧಾರ ದುಡುಕಿನ, ಅಯ್ಯೋ ನೋಡಿ ಮಕ್ಕಳೇ ನಾನು ಚೆನ್ನಾಗಿದ್ದರೆ ಲೋಕ, ನಮ್ಮಮ್ಮ ಹೇಳ್ಕೊಟ್ಟಿದ್ದು ನೋಡೋ, ನಮ್ಮ ಮನೇಲಿ ರಾಗಿ ಕಲಿಸುತ್ತಿದ್ರೆ ಊರೆಲ್ಲ ನೆಂಟ್ರು ಕೊಡೋ, ನೀನ್ ಚೆನ್ನಾಗಿರೋದು ನೋಡೋ ಫಸ್ಟ್, ನೀನ್ ಬದುಕೋದ್ ಕಲಿಯು ಅಂತ. ಯಾರಿಗೋಸ್ಕರ? ಇನ್ನೊಬ್ರಿಗೋಸ್ಕರ, ಅವ್ರಿಗೋಸ್ಕರ, ಇವ್ರಿಗೋಸ್ಕರ, ಅವ್ರೇನಂತಾರೆ, ಇವ್ರೇನಂತಾರೆ, ಅವ್ರ ಮನೆ ಕಟ್ಟಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ, ಕಾರ್ ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ, ಈ ಪೊಸಿಷನ್ ಅಲ್ಲಿ ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ, ಅವೆಂಥದೂ ಇಲ್ಲ. ನೀವು ನಂಬಲ್ಲ, ನಾನು ಇತ್ತೀಚೆಗಷ್ಟೇ ಒಬ್ಬ ಬಹುದೊಡ್ಡ IPS ಆಫೀಸರ್, ಬಹುದೊಡ್ಡ ಹೆಸರುವಾಸಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಒಂದು ಇಂಟ್ರೂ ನೋಡಿದ್ದು, ಹಂಗಾಗಿ ಹೋದೆ. ಅವರು ಇಂಟ್ರೂ ಮಾಡ್ತಕ್ಕಂಥವ್ರು ಕೇಳ್ತಾರೆ ವರದಿಗಾರರು, ಮೇಡಮ್ ಯು ವೆರ್ ವೆರಿ ಪವರ್ಫುಲ್, ಈ ದೇಶದಲ್ಲಿ ತುಂಬ ಪವರ್ಫುಲ್ ಯಾರು ಮೇಡಮ್? IPS IAS ಅಂತ. ಆ ಅಮ್ಮ ಕೊಟ್ಟೋ ಉತ್ತರ ದಂಗಾಗ್ಬಿಡ್ತು ನನಗೆ, ಇಲ್ಲ ನಾವು ಯಾರೂ ಅಲ್ಲ. ಮತ್ತೆ ಪೊಲಿಟಿಷಿಯನ್ಸ್ ಅಂತೂ ಆ ತಾಯಿ ಜೀವ. ಏನ್ ಮೇಡಮ್ ಈಗ ಹೇಳ್ತೀರಾ, ನಿಮ್ ಕೈಯಲ್ಲಿ ಅಧಿಕಾರ ಏನ್ ಬೇಕಾದ್ರೆ, ನಮಗೆಲ್ಲ ಲಿಮಿಟೆಡ್ ಅಲ್ಲಿ ಇರುತ್ತೆ. ಎಸ್, ಆಸ್ ಪರ್ ದ ಕಾನೂನು ನಾವು ಆಕ್ಷನ್ ತಗೋಬಹುದು, ಆದ್ರೆ ನಮ್ ಟ್ರಾನ್ಸ್ಫರ್ ಇಂದ ಹಿಡಿದು ನಮ್ಮನ್ನ ಸಸ್ಪೆನ್ಷನ್ ಇಂದ ಹಿಡಿದು ದಿಢೀರಂತ ನಮ್ಮನ್ನ ತಟಸ್ಥವಾಗಿ ಇಡೋದ್ರಿಂದ ಹಿಡಿದು ಎಲ್ಲ ಕಂಟ್ರೋಲು ಪೊಲಿಟಿಷಿಯನ್ಸ್ ಹತ್ರ ಇರುತ್ತೆ. ನೋಡಿ, ಮೋಸ್ಟ್ ಪವರ್ಫುಲ್ ಮ್ಯಾನ್ ಇಸ್ ಆಲ್ಸೋ ಬ್ಲಾಂಕ್ ಸ್ಟೇಜ್ ಅಂತ ಹೇಳುತ್ತೆ ಆ ತಾಯಿ ಜೀವ. ಬ್ಲ್ಯಾಂಕ್ ಆಗಿ ನಿಂತ್ಕೋಬಿಡ್ತೀವಿ. ನಮ್ ಕೈಯಲ್ಲೂ ಕೆಲವೊಂದು ಸಮಯ ಅದನ್ನ ಮೀರಿ, ಆ ಪ್ರೋಟೋಕಾಲ್ ಕರೆಕ್ಟ್ ಆಗಿ ಗೊತ್ತಿದೆ, ನಾವು ಕರೆಕ್ಟ್ ಆಗೇ ಇದ್ದೇವೆ, ನಾವು ಮಾಡ್ತೀವಿ ಅಂದ್ರೂ ನಮ್ಮನ್ನ ಬಿಡಲ್ಲ. ದ ಮೋಸ್ಟ್ ಸ್ಟ್ರಾಂಗ್ ಪೀಪಲ್ IPS ಅಲ್ಲ, IAS ಅಲ್ಲ, IRS ಅಲ್ಲ, IFS ಅಲ್ಲ, IFN ಅಲ್ಲ, ಯಾವುದೂ ಅಲ್ಲ, ಯಾರೂ ಅಲ್ಲ, ಪೊಲಿಟಿಷಿಯನ್ ಅಂತ ಹೇಳುತ್ತ. ಏನ್ ಬೇಕಾದ್ರೂ ಮಾಡಿಸ್ಬೋದು ಆತ ಅಂತ ಹೇಳುತ್ತೆ. ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇನ್ ಇಂಡಿಯಾ, ಭಾರತದಲ್ಲಿ ಪೊಲಿಟಿಷಿಯನ್ಸ್ ದೇ ಕಂಟ್ರೋಲ್, ತುಂಬಾ ಪವರ್. ನಮ್ಮನ್ನ ಹೆಂಗೆಂಗೋ ನಡ್ಸ್ಕೊಬಿಡ್ತಾರೆ, ಎಲ್ಲೋ ಟ್ರಾನ್ಸ್ಫರ್, ನೀರು ಮಳೆ ಇಲ್ದಿದ್ದ ಜಾಗಕ್ಕೆಲ್ಲ ಹಾಕ್ಬಿಡ್ತಾರೆ. ಸಡನ್ ಆಗಿ ಏನು ಮಾಡಬೇಡಿ ಅಂತ ಒಂದು ಕಾಲ್ ಬರುತ್ತೆ, ನಾವು ಹೆದರಾಕೊಂಡು ಏನು ಮಾಡೋಕ್ಕಾಗೋಲ್ಲ. ನನಗ್ ಬಿಡಿ, ನನ್ನ ಗಂಡ ಒಳ್ಳೆ ಕೆಲಸದಲ್ಲಿದ್ದಾನೆ, ಏನಾಗುತ್ತಾಗ್ಲಿ ಅಂತ ನುಗ್ಬೋದು, ಆದ್ರೆ 99 ಜನಗಳ ಆ ಒಂದು ಅಧಿಕಾರತ್ವದಲ್ಲಿರೋರಿಗೆ ಹೆಂಡತಿ, ಮಕ್ಕಳು, ಕುಟುಂಬ, ಇನ್ನೊಂದು ಜವಾಬ್ದಾರಿಗಳು, ಇನ್ನೇನೇನೋ ಇರುತ್ತೆ, ಏನೂ ಮಾಡದ ಸ್ಥಿತಿ, ಕೆಲಸ ಹೋಗ್ಬಿಟ್ರೆ, ಸಸ್ಪೆನ್ಷನ್ ಆಗ್ಬಿಟ್ರೆ, ಆ ಗೌರವ ಇನ್ನೊಂದು ಅಂತ ಹೇಳಿ ಅವ್ರು ಹೇಳ್ದಾಗ ನಡ್ಕೋತೇವೆ ಅಂತ. ಆ ರೀತಿಯ ಪ್ರಭಾವ ಮಿಥುನ, ನಿಮ್ಮ ಬಲವಿದ್ರೂ ಯಾರದೋ ನಿಯಂತ್ರಣಕ್ಕೆ ಒಳಪಡ್ತೀವಿ, ಯಾವುದೋ ಒಂದು ಗುಪ್ತ ಶತ್ರುಗಳು. ದೊಡ್ಡ ದೊಡ್ಡ ಕೆಲಸ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಮನೇಲಿ ಏನಾದ್ರು ದೊಡ್ಡ ಕೆಲಸಗಳಾಗಿದ್ದಾವೆ ಅಂದ್ರೆ ದೊಡ್ಡ ಮನೆ ಗ್ಯಾರಂಟಿ ಹೋಗ್ತೀವಿ. ಜೈಲುವಾಸಂ, ಕುರುಬೇರೆ 12, ಅಸ್ತಂಗತ, ಪಲಾಯನ, ದೇಶಾಂತರ, ಇದೆಲ್ಲ ಉಂಟು. ಮನೆಯ ಹಿರಿಯರಿಗೆ, ತಂದೆಗೆ ಸರ್ಜರಿ ಆಗೋದು, ತಂದೆಯ ವ್ಯವಹಾರಗಳು, ತಂದೆಯ ಕೆಲಸಗಳು. ಯಾಕೇಳಿ, ದಶಮದಲ್ಲಿ ಕುಜರಾಹು ಭಾಗ್ಯಸ್ಥಾನದಿಂದ ಬಾಧಕ ಸ್ಥಾನದಲ್ಲಿದ್ದಾನೆ. ಸೊ ಕನ್ಫರ್ಮ್ ಅಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ತಂದೆ ಕಡೆ ನೋಡ್ಕೊಳ್ಳಿ, ವಯಸ್ಸಾದ ತಂದೆ, ಅವ್ರಿಗೇನಾದ್ರು ಕ್ಯಾನ್ಸರ್ ಆಗಿತ್ತು, ಬೇರೆ ರೀತಿಯ ಕಾಯಿಲೆ, ಸಮಸ್ಯೆ, ಅಳುದಾಟ, ಒದ್ದಾಟ ಆಗಿತ್ತು, ಈಗ ಉಲ್ಪಣಿಸ್ಬೋದು, ಮರಳಿ ಉಲ್ಪಣಿಸ್ಬೋದು, ಮರಳಿ ಅವ್ರಿಗೊಂದು ಸರ್ಜರಿಯೋ ಇನ್ಫೆಕ್ಷನ್ನೋ ಈ ಥರದ್ದು ಏನಾದರೂ ಒಂದು ಎಳೆದಾಟಗಳಾಗತಕ್ಕಂಥದ್ದಾಗಬಹುದು. ವೆರಿ ಕೇರ್ಫುಲ್. ಒಡ ಹುಟ್ಟಿದವರು ನೀವು, ಅವರು ಬದ್ಧ ಶತ್ರುಗಳಾಗ್ಬಿಡಬಹುದು, ದೂರ ದೂರ ಆಗ್ಬಿಡ್ಬೋದು, ಇಲ್ಲ ಆಸ್ತಿ ತಗಾದೆಗಳು ಬರ್ಬೋದು, ಭೂಮಿ ತಗಾದೆಗಳು ಬರಬಹುದು, ನೀವು ತೆಗೆದುಕೊಂಡಂಥ ಭೂಮಿಗೆ ಒಂದು ತಕರಾರು ಬರಬಹುದು, ತಕರಾರು ಇರುವ ಭೂಮಿಯೇ ನಿಮಗೇ ಗೊತ್ತಿಲ್ಲ ತಗೊಂಡ್ಮೇಲೆ ನೆತ್ತಿ ಮೇಲೆ ಬಂತು, ಇದು ನಡೆಯತಕ್ಕಂಥದ್ದಾಗುತ್ತೆ. ಬೇಕಾದ್ರೆ ಗಮನಿಸಿ ನೋಡಿ, ರೀಸೆಂಟ್ ಆಗಿ 10 ದಿನದಲ್ಲಿ, 1 ವಾರದಲ್ಲಿ ಮನೇಲಿ ಯಾವುದೋ ಕೆಲವೊಂದು ನಿರ್ಧಾರಗಳ ವಿಚಾರದಲ್ಲಿ ಕಿರಿಕಿರಿ ಆಗಿರುತ್ತೆ, ಟೆನ್ಷನ್ ಆಗಿರುತ್ತೆ, ಏನೋ ಒತ್ತಡ, ಆರೋಗ್ಯದಲ್ಲೂ ಒತ್ತಡ, ಮಕ್ಕಳ ವಿಚಾರದಲ್ಲಿ ಒತ್ತಡ, ವಾಹನ ವಿಚಾರದಲ್ಲಿ ಒತ್ತಡ, ಕುಟುಂಬದ ವಿಚಾರದಲ್ಲಿ ಒತ್ತಡ, ಒಡ ಹುಟ್ಟಿದವರ ವಿಚಾರದಲ್ಲಿ ಒತ್ತಡ, ಏನೋ ಒಂದು ನಿಮ್ಮ ಗಾಡಿಗೆ ರಿಪೇರಿ, ನಿಮಗೊಂದು ರಿಪೇರಿ, ನಿಮಗೊಂದು ಪೆಟ್ಟೋ ಇಲ್ಲೊಂದು ಪೆಟ್ಟೋ, ಏನೋ ಕುಯ್ಕೊಂಡಿರೋದೋ, ಏನೋ ಒಂದು ಬಿಸಿ ಎಣ್ಣೆ ಬಿದ್ದಿರೋದೋ, ಏನಾದರೂ ಒಂದು ಕೆಂಡ ಸುತ್ಕೊಂಡಿರೋದು, ಗಾಡಿಗೆ ಏನಾದರೂ ಟಚ್ ಆಗಿರೋದು, ಬಾಡಿಗೆ ಏನಾದರೂ ಟಚ್ ಆಗಿರೋದು, ಸ್ಕಿಡ್ ಆಗಿರೋದು, ಸ್ಕಿಡ್ ಅಷ್ಟೇ ಗುರುಗಳೇ ಅಲ್ಲ, ಅದು ತೋರಿಸ್ಕೊಡ್ತಿದೆ. ಅದು ಇಟ್ಸ್ ಗಿವ್ಸ್ ಎ ಸಿಂಟಮ್ಸ್, ಸ್ಪಾರ್ಕ್ ಕೊಡುತ್ತೆ, ಆ ಥರದೊಂದು ಕೊಟ್ಟಿದೆ, ಈ ಥರದೊಂದು ಖಂಡಿತ ಕೊಟ್ಟಿರುತ್ತೆ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಹುಟ್ಟಿದ್ದೆ ಅಂತೂ ಬಾಧಕ ದಶೆಗಳು ಏನಾದ್ರು ಗುರುದಶೆಯೋ ಕುಜದಶೆಯೋ ಆಹಾ ಚಂದ್ರದಶೆಯೋ ಅಲ್ಲಾಡಿಸಿಬಿಟ್ಟಿರ್ತಾನೆ.
ನಿಮ್ ಜಾತಕದಲ್ಲಿ ಅವ್ರು ಏನಾದ್ರು ಒಳ್ಳೆ ಸ್ಥಾನದಲ್ಲಿ ಇಲ್ಲ ಅಂದ್ರೆ ಮಾರಕವೇ ನೆನಪಿಟ್ಟುಕೊಳ್ಳಿ. ಅಂತಿಂಥದ್ದೆಲ್ಲ ಕುಜರಾಹುಸ್ ನೇರ ನಿಮ್ಮನ್ನು ನೋಡ್ತಿದ್ದಾನೆ. ನಿಮ್ ತಲೆ ಭಾಗ, ಬುದ್ಧಿ ಭಾಗ, ಆಲೋಚನೆ ಭಾಗ, ವಿವೇಚನೆ ಭಾಗ, ಮೂಗಿಗೆ ಏನಾದ್ರು ಸರ್ಜರಿ ಆಗೋದೋ, ಕಣ್ಣಲ್ಲಿ, ಹಲ್ಲಲ್ಲಿ, ಬಾಯಲ್ಲಿ, ಬಾಯಿ ಹುಣ್ಣು, ಕಿವಿ, ಈ ಭಾಗಗಳು, ಹೃದಯ ಭಾಗಗಳು ತುಂಬಾ ಹುಷಾರು. ಜಗಳಕ್ಕೆ ಹೋಗ್ಬೇಡಿ, ಕಲಹಕ್ಕೆ ಹೋಗ್ಬೇಡಿ, ವಾದಕ್ಕೆ ಹೋಗ್ಬೇಡಿ, ವಿವಾದಕ್ಕೆ ಹೋಗ್ಬೇಡಿ. ಇಲ್ಲ ತಟಸ್ಥ 48 ದಿನ. ಗುರು ಬೇರೆ ಅಸ್ತಂಗತದಲ್ಲಿದ್ದಾನೆ ಮಕ್ಕಳೇ. ಯಾವಾಗ್ಲೋ ಮಾಡಿದ ತಪ್ಪು ಹುಡ್ಕೊಂಡು ಮನೆಯವ್ರಿಗೂ ಬರುತ್ತೆ. ಯಾವಾಗ್ಲೋ ಯಾರಿಗೋ ಏನೋ ಒಂದ್ ಮಾಡಿದ್ರಿ, ಯಾರಿಗೋ ಸಹಾಯ ಮಾಡಿದ್ ಉಲ್ಟಾನು ಆಗ್ಬೋದು, ಗೊತ್ತಿಲ್ಲ. ಯಾರಿಗೋ ಮಾಡಿದ್ದು ಕೆಟ್ಟದ್ದು ಡಬಲ್ ಆಗಿ ಹುಡ್ಕೊಂಡು ಬರ್ತಕ್ಕಂಥದ್ದು ಉಂಟು. ಎಚ್ಚರಿಕೆ, ವೆರಿ ಕೇರ್ಫುಲ್, ಎಚ್ಚರಿಕೆ ಇದೆ. ಅಲ್ಲೊಂದು ತಲೆನೋವು ಉಂಟು, ಜಾಗರೂಕತೆ ಏನೋ ಉಂಟು ತಲೆನೋವು. ಹುಷಾರು, ದುಡುಕಬೇಡಿ, 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 ಇಷ್ಟೇ ಹೇಳಬಲ್ಲೆ. ಸುಖಸ್ಥಾನವನ್ನು ನೋಡ್ತಿದ್ದಾನೆ ಕುಜರಾವ್. ಗ್ಯಾರಂಟಿ ತಾಯಿ ವಿಚಾರದಲ್ಲಿ, ನೀವು ಕಟ್ಟಿರೋ ಮನೆ, ನೀವು ತಗೊಂಡಿರೋ ಗಾಡಿ, ನೀವು ತಗೊಂಡಿರೋ ಮನೆ, ಜಮೀನು, ಸುತ್ತಮುತ್ತ ಅಲ್ಲೊಂದು ಕೆಂಡವಾಗ್ತಕ್ಕಂಥ, ನಿಮ್ ಗಾಡಿ ನಿಲ್ಸಿದ್ರೆ ಯಾರೋ ಬಂದು ಜಗಳ, ಅವನೇನೋ ದೊಡ್ಡದಾಗಿ ಎಲ್ಲರೂ ರೋಡಲ್ಲೇ ನಿಲ್ಸೋದು. ಅಯ್ಯೋ ಇವತ್ತು ಮನುಷ್ಯ ಏನ್ ಗೊತ್ತಿರ ಮಕ್ಕಳೇ, ನಂದೇ ನೀನೇನೋ ನಿಲ್ಸಿದ್ದು. ಈ ತರದ್ದು ನಡೆಯುತ್ತೆ. ಒಂದ್ ಸಣ್ಣದು ಮೊನ್ನೆ ನೋಡಿ, ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಲ್ಲಿ ನಡೆದಿದೆ. ಗಾಡಿ ತೆಗೆಯುವಾಗ ಅಡ್ಡ ಬಂದು ಅಂತ ಮಾತಾಗಿ ಅಯ್ಯೋ ಒಂದ್ ಸೇರಿ ಡಂಡಣಕ ಡಂಡಣಕ ಅಂತ ಹೇಳ್ಬಿಟ್ಟು ಆಗಿದೆ. ಪ್ರಜ್ಞೆ ಇಲ್ಲದಂತ ಮಾತುಗಳು, ಪ್ರಜ್ಞೆ ಇಲ್ಲದಂತ ಛೀ, ಅದನ್ನ ಆ ಒಂದು ವಿಡಿಯೋನೇ ಆದ್ರೂ ಇದಾಗ್ಬಿಡ್ತು ಅಂದ್ರೆ ಹೆಣ್ಮಕ್ಳು ನೋಡಿದ್ರೆ ಹೆಂಗ್ ನೋಡ್ತಾರೆ, ಯೋಚನೆ ಮಾಡಿ ನೋಡಿ. ಅಂತ ಮಾತುಗಳು, ತುಂಬಾ ಒಳ್ಳೆ ಸುಪ್ರಭಾತಗಳು ಬಂದ್ಬಿಟ್ಟಿದ್ದಾವೆ ಬಾಯಲ್ಲಿ. ಇಷ್ಟ ಇದೇ ಉನ್ಮತ್ತತೆ, ಉದ್ವಿಗ್ನತೆ ನಿಮ್ಮನ್ ಪ್ರಚೋದನೆ ಮಾಡಿಸ್ಬಿಡುತ್ತೆ. ನೀವಂಥವ್ರೆಲ್ಲ ಸತ್ಯವೇ. ಇವತ್ ನೋಡಿ ಆ ವಿಡಿಯೋ ಸೂಪರ್ ಬೇಕಿತ್ತ ನಮಗೆ, ಯಾವುದೋ ವಿಡಿಯೋ, ಅಶ್ಲೀಷ ವಿಡಿಯೋ, ಅಶ್ಲೀಷ ಮಾತುಗಳು. ಮಾತು ಜಾಗ್ರತೆ, ಓಡಾಟ ಜಾಗ್ರತೆ, ಎದ್ರೆ ಕೂತ್ರೆ ನಿಂತ್ರೆ ಓ ತುಂಬಾ ಹುಷಾರಿದೆ. ಅದರಲ್ಲೂ ದೊಡ್ಡ ಅಧಿಕಾರ, ದೊಡ್ಡ ಪದವಿ, ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮಿಥುನ ರಾಶಿಯವರಿಗೆ ಕಪ್ಪು ಬಣ್ಣ ಬಸದು ಬಿಡ್ತಾರೆ. ಹುಷಾರು, ಯಾರಿಗೋ ಮಸಿಲಿಕ್ಕೆ ನೀವು ಹೋದ್ರೆ ಒಂದು ಕೈ ಹತ್ತು ಕೈ ನಿಮ್ ಕಡೆ ತಿರುಗ್ಬಿಡುತ್ತೆ. ಕುಜರಾವು ಹಾಗೆ, ಅಯ್ಯೋ ಫಿಸಿಕಲ್ ಹ್ಯಾಂಡ್ಲಿಂಗ್ ಆಗ್ಬಿಡುತ್ತೆ. ನೋಡಿ ಮೊನ್ನೆ ಓಟ್ ಹಾಕುವಾಗ ಯಾರ ಮೇಲೆ ಕೈ ಎತ್ತು ಬಿಟ್ಟಿದ್ದಾನೆ ಆ ಶಾಸಕ, ಆಂಧ್ರದಲ್ಲಿ ನಡೆದಿದೆ. ತಾಗೋ ಇವನು ಎತ್ತಿ ಬಿಟ್ಟಿದ್ದಾನೆ. ಅಲ್ಲಿ 100 ಜನ ಲೈನ್ ಅಲ್ಲಿ ನಿಂತಿದ್ರೆ ಇವನೇನು ಅಡ್ಡಗೋಡಿರ್ತಾರೆ, ಅಡ್ಡವಾಗಿ ಹೋಗ್ಬಿಟ್ಟು ಸ್ಪೆಷಲ್ ಎಂಟ್ರಿ ಹೋಗ್ಬಿಟ್ಟು ಓಟ್ ಹಾಕೋದು. ಏನ್ ನಾವು ಹಾಕಿರೋ ಓಟಿಂದ ನೀನು ಇರೋದು ನೆನ್ಪಿಟ್ಕೊಳ್ಳಿ. ನಿನಗೆ ಆ ಸ್ಥಾನ ಎಲ್ಲ ಹೇಗಿರ್ಬೇಕು, ಕಾರ್ಯಕರ್ತರು ಆ ಏರಿಯಾ ಜನಗಳ ಹತ್ರ ಆಗ್ಲಪ್ಪ ಅಂತ ನೋಡಿ. ನಾನು ಅದನ್ನೇ ಹೇಳಿದ್ದು, ಕುಜರಾಹು ಅಂದ್ರೆ ಉನ್ಮತ್ತತೆ. ದಿಧಿಗರ್ಭ ಸಂಜಾತ, 3 ಲೋಕಗಳನ್ನ ಗಡಗಡ ನಡಗಿಸಿದವ, ಇಂದ್ರಾದಿ ದೇವತೆಗಳನ್ನ ಗೆದ್ದವ. ಕಡೆಗೆ ಏನಾದ, ಕಂಬದ ನರಸಿಂಹದ ಕೈಯಲ್ಲಿ ಪಳಾರ ಅಂತ ಹೋದ. ನಾನು ಯಾರು ಗೊತ್ತೇನು ಅಂತಾನೆ ಹಿರಣ್ಯಕಶಿಪು. ಹಂಗಾಗುತ್ತೆ ಕತೆ, ಜನ ತಿರುಗಿಸಿಕೊಡ್ತಾರೆ. ಕಾದಿದ್ದು ಕರ್ಮ ಕೊಡುತ್ತೆ ಜನಗಳ ರೂಪದಲ್ಲೇ. ಪಬ್ಲಿಕ್ ಮೇಲೆ ಕೈ ಎತ್ತದು, ಓಟ್ ಹಾಕಕ್ ಬಂದಿದ್ದೇ ಲೈನ್ ಅಲ್ಲಿ ಬರದೆ ನೀನ್ ನುಗ್ಗಿದ್ದೆ ತಪ್ಪು. ಆಯ್ತು ಕಣಯ್ಯ, ಸಾರಿ ಕಣೆ. ಏನಯ್ಯ ಹಿಂಗ್ ನುಗ್ಬಿಟ್ರೆ, ನಾವೇನ್ ನಿಂತಿಲ್ವಾ ಬಿಸಿಲಲ್ಲಿ, ಬಿಸಿಲು ಏನ್ ಸುಮ್ಮನೆ ಹೊಡಿತಿದ್ಯಾ? ನೋಡಿ ಈ ರೀತಿ ಕುಜರಾವ ಪ್ರಭಾವ. ಅದಲ್ದೆ ಅವ್ನು 4 ಜನನು ಸೇರ್ಕೊಂಡು ಅವನು ನಾಕೊಂಡು ಬಡಿ ಪಬ್ಲಿಕ್ ನ. ಇವಾಗ ಪಬ್ಲಿಕ್ ಅವ್ರಿಗೆಲ್ಲ ಗೊತ್ತಾಯ್ತಲ್ವಾ ಎಲ್ಲ ಓಟು. ಏ ಇವನನ್ನ ಲಾಸ್ಟ್ ಟೈಮ್ ಆಯ್ಕೆ ಮಾಡಿ ತಪ್ಪು ಮಾಡಿದ್ವಿ, ತಗೋ ಅಂತ. ನಾನು ಒಂದ್ ಹೇಳ್ತೇನೆ ಮಕ್ಕಳೇ, ಒಂದು ಬಾರಿ ಆಯ್ಕೆ ಮಾಡಿದ ನಾಯಕನ ಇನ್ನೊಮ್ಮೆ ಆಯ್ಕೆ ಮಾಡಬಾರ್ದು. ಬೇಜಾರು ಮಾಡ್ಕೋಬೇಡಿ. ಮ್ಯಾಕ್ಸಿಮಮ್ 2 ಬಾರಿ ನೋಡ್ಬೇಕು ಅವನು, ಅವನ ಆಸ್ತಿ, ಅವನ ಪಾಸ್ತಿ, ಅವನ ಅಹಂಕಾರ, ಅವನ ದುರಹಂಕಾರ, ಅವನ ಮನೆ, ಅವನ ಆಗರ್ಭ ಶ್ರೀಮಂತಿಕೆ, ಇದೆಲ್ಲ ಮೆರೀಲಿಕ್ಕೆ ಏನೇನ್ ಮಾಡ್ತಿದ್ದಾನೆ, ನಮ್ಮನ್ನ ಹತ್ರಕ್ಕೆ ಸೇರಿಸ್ತಿದ್ದಾನೆ, ತಪ್ಪೇ ತಿಳ್ಕೊಬೇಡಿ ಮಕ್ಕಳೇ. 2ನೇ ಬಾರಿ ಆದ್ಮೇಲೆ 3ನೇ ಬಾರಿ ಕೊಟ್ಬಿಡ್ಬೇಕು ಕೈ. ಕೊಡ್ಬೇಕು, ಇನ್ನು 2 ಬಾರಿ ಕೊಡಬಾರ್ದು, ಕೊಡ್ಲೇಬಾರ್ದು. ವಿಪರೀತ ಅಧಿಕಾರ, ವಿಪರೀತ ದುಡ್ಡು ಮದವನ್ನ ಬೆಳೆಸುತ್ತದೆ. ಕುಜರಾಹು ಸೇರಿದ್ರೆ ಮದ. ಗಜೇಂದ್ರ ಮೋಕ್ಷ ಕೇಳಬೇಕು ಮಿಥುನ ರಾಶಿಯವರು, ಹಾಕೊಂಡ್ ಕೇಳಿ. ವಿಪರೀತ ಮದವೇರಿದ ಗಜೇಂದ್ರ ಹೆಂಗಾಡದ ಗೊತ್ತ? ಕಡೆಗೆ ಒಂದೇ ಒಂದು ಮೊಸಳೆ ಹಿಡ್ಕೊಂಡಿದ್ದೆ, 10,000 ವರ್ಷ ಅಲ್ಲ ಆಡದ ಅವನು. ಕಡೆಗೆ ಎಲ್ಲಾ ನೀನೇ ಅಪ್ಪ ಅಂತ ನಾನಾ ಹೆಸರಲ್ಲಿ ಕರಿತಿದ್ದೆ, ಯಾರು ಬರ್ಲಿಲ್ಲ.
ಕಡೆಗೆ ಭಗವಂತನ ಎಲ್ಲ ಹೆಸರುಗಳು ನೀನೇ, ನೀನೇ ಒಂದೇ ತದ್ಭಾವ, ಒಂದೇ ಆ ಆತ್ಮ ಅನ್ನೋದು ಒಂದೇ ಭಗವಂತ ಅಂದಾಗ ಬಂದಿದ್ದು. ಹೌದು, ಈ ರಾಜಕಾರಣಿಗಳನ್ನ ಎರಡು ಬಾರಿ ಮೇಲೆ ಆಯ್ಕೆ ಮಾಡಬಾರ್ದು. ನೋಡ್ಬೇಕು ನಾವು, ನೀವು ನೋಡಿ ಅವ್ರ ಆಸ್ತಿ, ಅವರ ಮನೆ ನೋಡಿ, ಅವ್ರ ಇದನ್ನ ನೋಡಿ, ನೀವು ಅವ್ರ ದರ್ಪ ನೋಡಿ, ಮಾಡ್ಕೊಳ್ಳಿ ಬಿಡಿ, ಮಾಡ್ಕೊಳ್ಳಿ, ಅದು ಅವರ ಅದೃಷ್ಟ ಇನ್ನೊಂದು ಬಿಡಿ. ಆದರೆ ಅವ್ರ ದರ್ಪ ನೋಡಿ, ಒಂದು ನಮ್ಮ ಸಾಮಾನ್ಯರಿಂದ ನಾವು ಓಟ್ ಹಾಕಿಸ್ಕೊಂಡು ನಮ್ಮ ಮುಂದ್ಗಡೆ ಬಂದು ಆ ಮಕ್ಕಳು ಕುಂಡಿ ತೊಳೆಯೋದೇನು, ಇನ್ನೊಂದು ಇನ್ನೊಂದು ಏನೋ ಎಲ್ಲ ಏನು, ಇವ್ರ ಕೈಯಿಂದ ಕೊಟ್ಟಾಗೆ ನಾನು ಈ ಭಾಗ್ಯ ಕೊಟ್ಟೆ, ಆ ಭಾಗ್ಯ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಖಂಡಿತ ಇಲ್ಲ, ಎಲ್ಲ ನಮ್ಮ ದುಡ್ಡೆ, ಎಲ್ಲ ನಮ್ಮ ದುಡ್ಡೆ, ಬೇಜಾರೇ ಮಾಡ್ಕೋಬೇಡಿ. 2014 ಬ್ಯಾರೆಲ್ ಪೆಟ್ರೋಲ್ ಎಷ್ಟು ಗೊತ್ತಾ, $80. ಅವತ್ತಿದ್ದು ಪೆಟ್ರೋಲ್ ರೇಟ್ ಎಷ್ಟು, ಇವತ್ತಿಗಿರೋ ಪೆಟ್ರೋಲ್ ರೇಟ್ ಎಷ್ಟು, ಇವತ್ತಿಗೂ $80 ಅಂತ ಒಂದು ಯುದ್ಧ ನಡೀತಿದ್ರು ಕೂಡ, ಇನ್ನೂ ಇಳಿದಿತ್ತು. ಹೌದು, ಕಡಿಮೆ ಎಂದರು 30 ಲಕ್ಷ ಕೋಟಿ ಆದಾಯ ಬರುತ್ತೆ. ಸಮನಾಗ ಅನಿಸ್ತಿದಾರ ನೋಡಿ, ಜಾರ್ಖಂಡ್ ಅಲ್ಲಿ ಬೆಳೆಸ್ತೀವಿ ಬೆಳೆಸ್ತೀವಿ ಬಿಮಾರು ಸ್ಟೇಟ್ಸು ಅಂತ ತಗೊಂಡು ಹೋಗ್ತಿದಾರಲ್ವಾ ದುಡ್ಡು, ಹೌದಲ್ವಾ, ನಮ್ಮ ಟ್ಯಾಕ್ಸ್ ದುಡ್ಡು. ಇನ್ನೊಂದು ಇನ್ನೊಂದು ಮಕ್ಕಳು ಬೇಜಾರು ಮಾಡ್ಕೋಬೇಡಿ, ನಾನು ಯಾವ ಪಕ್ಷ ಸಿದ್ಧಾಂತ ಅಂತ ಹೇಳ್ತಿಲ್ಲ, ನಾನು ಯಾವ ಪಕ್ಷಕ್ಕೂ ಇಲ್ಲ, ಯಾವ ವ್ಯಕ್ತಿ ಪೂಜೆಯೂ ಇಲ್ಲ, ಒಳ್ಳೇದು ಮಾಡಿದ್ರೆ ಒಳ್ಳೇದು. ಮೊನ್ನೆ ಬರೀ ಒಬ್ಬ ಸಹಾಯಕನ ಮನೆಯಲ್ಲಿ, ಡ್ರೈವರ್ ಅಂತ ಮನೆಯಲ್ಲಿ 30-35 ಕೋಟಿ ದೊರಕುತ್ತೆ ಒಬ್ಬೇ ಒಬ್ಬ ವ್ಯಕ್ತಿ. ಎಲ್ಲಿಂದ ಬಂತು, ಹೇಗೆ ಬಂತು? ಆ ತಾಯಿ IPS ಆಫೀಸರ್ ಹೇಳಿದ ನಿಜವೇ, ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಇಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇದ್ದಾರೆ, ಚೈನಾನಲ್ಲಿ ಇಲ್ಲ, ಅಮೆರಿಕದಲ್ಲಿ ಇಲ್ಲ, ಇದೆಲ್ಲ ನೆನ್ಪಿಟ್ಕೊಳ್ಳಿ. ನಮ್ಮ ಭಾರತದಲ್ಲಿ ಮಾತ್ರ ಅದುಂಟು, ಅವ್ನು ಬರ್ತದನಂದ್ರೆ ನಮ್ಮ ಸೈಡಿಗೆ ಬಿಡ್ಬೇಕಂತೆ. ಇದೆಲ್ಲ ಉಂಟು, 2 ಬಾರಿ ಇಲ್ಲ 1 ಬಾರಿ ನೋಡೋಣ ನೋಡೋಣ, 2 ಬಾರಿ ಮೇಲೆ ಇಲ್ಲ, ಮದುವೆರ್ಬಿಡುತ್ತೆ, ತಲೆಗೆ ನೆತ್ತಿಗೆ ಏರ್ಸ್ಕೊಬಿಡ್ತಾರೆ. ಇವ್ರದೇ ಕಾಂದನು, ಇವ್ರದೇ, ಇವ್ರ ಮಕ್ಳು ಇನ್ನೊಬ್ರಿಗೆ ಜಾಗ ಕೊಡಲ್ಲ, ಇವ್ರ ಅಣ್ಣ, ಇವ್ರ ತಮ್ಮ, ಇವ್ರ ಬಂದು, ಇವ್ರ ಬಳಗ, ಇವ್ರ ಕಡೆಯನ್ನ ತುಂಬಿಸ್ಕೊಬಿಟ್ಟಿರ್ತಾರೆ. ಎಲ್ಲ ಎಲ್ಲ ನಡೆಯುತ್ತೆ, ಮಿಥುನ ರಾಶಿ ಆ ಥರದ್ದು ಏನಾದರೂ ಕಲಬೆರಕೆ ಇನ್ನೊಂದು ಇನ್ನೊಂದು ಮಾಡಿದ್ರಿ, ಶಿವನೇ ಕಾಪಾಡಬೇಕು ನಿಮ್ಮನ್ನ. ನನ್ನ ಕೈಯಲ್ಲಂತೂ ನನ್ನ ಕಣಕ್ಕೆ ಕಾಣಿಸ್ತಿಲ್ಲ, ಫಸ್ಟ್ ಡೇಂಜರಸ್ ಥ್ರೆಟ್ ಇರೋದೇ ಮಿಥುನ ರಾಶಿ ಮೇಲೆ ಇದಾವೆ, ಇನ್ನೂ ರಾಶಿಗಳಿದ್ದಾವೆ ಇಲ್ಲ ಅನ್ಕೋಬೇಡಿ. ದ ಥ್ರೆಟ್ ಇಸ್ ದೇರ್, ದ ಮೇಜರ್ 100% ಮಿಥುನ ರಾಶಿ, ಮಿಥುನ ಲಗ್ನಕ್ಕೆ, ಯಾಕಂದ್ರೆ ಗುರುನೂ ಅಸ್ತಂಗತ, ಅದೊಂದು ಬೇರೆ, ಅವನು ಬೇರೆ ಮಲಗಿ ಬಿಟ್ಟಿದ. ನನಗೆ ಯಾರಾದರೂ ಗುರು ಆದರೂ ಬಂದು ನಾವು ಹೇಳಿದ್ ಕೇಳೋ ಸ್ಥಾಯಿಲಿ ಇರ್ಬೇಕು, ಕೇಳೋಲ್ಲ, ಮಾಡೋಲ್ಲ, ಹೋಗಲ್ಲ, ಅವನು ಗೊತ್ತಿದೆ, ಇನ್ನೊಂದು ತುಂಬ ದೊಡ್ಡ ಜಮೀನಿದೆ, ನಿಮ್ಮ ತಾಯಿನೇ ಮೋಸ ಮಾಡ್ಬೋದು, ನಿಮ್ಮ ತಂದೆನೇ ಮೋಸ ಮಾಡ್ಬೋದು, ಬೇರೆಯವ್ರು ಕೊಟ್ಬಿಡ್ಬೋದು. ಮೊನ್ನೆ ಕೂಡ ಒಂದು ಜಾತಕ ಮಿಥುನ ಲಗ್ನ ನಂಬೋಲ್ಲ, ಮಗನ ಹತ್ರ ದುಡ್ಡು ತಗೊಂಡು ಸಾಲ ಸೋಲ ಮಾಡಿಕೊಂಡು ತಂದೆ ಹೆಸರಿನಲ್ಲೇ ಮನೆ ಕಟ್ಟಿರೋದು, ನಾನಿದ್ದೀನಿ ಎಲ್ಲ ತೆಗೆದು ಹೇಳದೆ ಎಲ್ಲ ತೆಗೆದು ಹೆಣ್ಮಕ್ಳು ಕೊಟ್ಬಿಟ್ಟಿದ್ದಾರೆ. ಪುಣ್ಯಾತ್ಮ ಹೆಂಡತಿ ಹೆಸರು ಕೊಟ್ಬಿಟ್ಟು ಹೆಂಡತಿಯಿಂದ ಕೊಟ್ಬಿಟ್ಟಿದ್ದಾರೆ, ಸೇರ್ಕೊಬಿಟ್ಟಿದ್ದಾರೆ ಗಂಡ ಹೆಂಡತಿ. ಕೊಡ್ತೀವಿ, ಇನ್ನೂ ಒಂದು 2 ಮನೆ ಇದೆ, ಕೊಡ್ತೀವಿ, ಈಗಲೇ ಕೊಡಿ, ಕಷ್ಟಪಟ್ಟು ಅಷ್ಟು ದುಡ್ಡು ಹಾಕಿ ಸಾಲ ಸೋಲ ಮಾಡಿ ಎಲ್ಲರೂ ಇರೋಣ ಅಂತ ಮಾಡಿದ್ರೆ ಒಂದ್ ಕಣ್ಣಕ್ಕೆ ಸುಣ್ಣ, ಒಂದ್ ಕಣ್ಣಕ್ಕೆ ಬೆಣ್ಣೆ. ನೋಡಿ ಕುಜರಾಹು ಕೈ ಜಾರಿ ಹೋಯ್ತು. ತುಂಬಾ ಹುಷಾರು, ಸಂಗಾತಿ ವಿಚಾರದಲ್ಲಿ ಹುಷಾರು, ಪಾಲುದಾರಿಕೆ ವಿಚಾರದಲ್ಲಿ ಹುಷಾರು, ಅನೈತಿಕ ವಿಚಾರದಲ್ಲಿ ಹುಷಾರು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಮಿಲಿಟರಿ ಡಿಫೆನ್ಸ್, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಅಂತದ್ರಲ್ಲಿ ಇದ್ದೀರಿ, ಕ್ರೈಮ್ ಇಲಾಖೆಯಲ್ಲಿ ಇದ್ದೀರಿ. ಓಹ್, ಟೆನ್ಷನ್ ಒತ್ತಡ ನಿಮ್ಗೆ ತಪ್ಪಿದ್ದಲ್ಲ, ಪರಿಹಾರವೇನು? ಒಂದ್ ಪುಟ್ಟು ವಿರಾಮ ತಗೊಂಡ್ ಬಂದು ವಾಪಸ್ ಮಾತಾಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರಿನ ಬಾಗಿಲು ಯಾರೋ ಆಗ ಹಾಕ್ಕೊಂಡಂತೆ. ತುಂಬ ಜನ, 100,000 ಅಲ್ಲ, 1 ಕೋಟಿ ಜನ ಹೇಳ್ತಾನೆ, ಮಕ್ಕಳೇ ಎಲ್ಲ ಆದಮೇಲೆ ದಾರಿ ಹುಡ್ಕೋದು,
ಎಲ್ಲ ಆದ್ಮೇಲೆ ಮದುವೆ ಮಾಡೋಕ್ ಮೊದಲು ನಮ್ಮ ಮಗಳಿಗೆ ಬಲ ಇದೆಯಾ, ಒಳ್ಳೆ ಸುಖ ಇದೆಯಾ, ಮಗು ಆದ್ಮೇಲೆ ಆರೋಗ್ಯಕರ ಮಗು, ಸಿದ್ಧತೆ ಇಲ್ಲ ಮಾಡ್ಬಿಡು ನೋಡೋಣ. ಮನೆ ಕಟ್ಟೋಕ್ ಮೊದಲು, ಓದ್ಸೋಕ್ ಮೊದಲು, ಆ ಬಿಸ್ನೆಸ್ ಮಾಡೋಕ್ ಮೊದಲು ಪಲಾವ್ ಮಾಡಿಬಿಟ್ಟು ಈಗ ನನಗೆ ಇಷ್ಟ ಇಲ್ಲ, ನನ್ನ ಮಗು ಕುಡಿತಿದೆ, ಈಗ ಅದರಲ್ಲಿ ಅನ್ನ ಹೇಗೆ ಸಪ್ರೇಟ್ ಮಾಡ್ತೀರಿ, ನಾರ್ಮಲ್ ವೈಟ್ ರೈಸ್ ಹೇಗೆ ಮಾಡ್ತೀರಿ ಹೇಳಿ, ತರಕಾರಿ ಆ ಮಸಾಲೆ ಎಲ್ಲ ತೆಗಿಲಿಕ್ಕಾಗುತ್ತ ಮಕ್ಕಳೇ, ಮಾಡಿಬಿಟ್ಟು ಒಂದು ತಿಂಡಿ ಮಾಡೋಕ್ ಮೊದಲು ಒಂದು ತಾಯಿ ಎಷ್ಟು ಯೋಚನೆ ಮಾಡ್ತಾಳೆ ಗೊತ್ತ, ನನ್ನ ಗಂಡ ಏನು ತಿಂತಾನೆ, ಅತ್ತೆ ಮಾವ ಏನು ತಿಂತಾರೆ, ಮಕ್ಕಳು ಏನು ತಿಂತಾರೆ, ಹದ ತಿಂತಾರ ಖಾರ ತಿಂತಾರ, ಇದ ಎಷ್ಟು ಅಬ್ಬಾ. ತಾಯಿ ಬೆಳಿಗ್ಗೆ ತಿಂಡಿ ಇಟ್ಕೊಳ್ಳಿ, ಎಲ್ಲರೂ ಅಚ್ಚುಕಟ್ಟಾಗಿ ಕೂತ್ಕೊಂಡು ತಿಂತೇವೆ, ಯಾರೂ ಚೆನ್ನಾಗಿಲ್ಲ ಅನ್ನೋಲ್ಲ, ಒಬ್ಬರು ಉಪ್ಪಿದ್ದಾಗ ಕಾಣಿಸುತ್ತೆ. ನನ್ನ ಮನೇಲಿ ನನ್ನ ಧರ್ಮದೇವತೆ ಮಾಡಿದ್ರಾಗಿದೆ, ಸತ್ಯ ಹೇಳ್ತೇನೆ. ನಾನು ತಿಂದರೆ ಉಪ್ಪು ಹಿತವಾಗಿದೆ, ಅಲ್ಲಿ ಇನ್ನೊಬ್ರು ತಿಂದರೆ ಹುಳಿ ಹಿತವಾಗಿದೆ, ಇಲ್ಲಿ ಇನ್ನೊಬ್ರು ಖಾರ ಹಿತವಾಗಿದೆ. ಬ್ಯೂಟಿಫುಲ್ ಮಾತಾಡ್ಕೊಂಡು ಹೆಂಗಿದ್ದಾನೆ, ಖಾರ ಸಕ್ಕದಾಗ, ನನಗೆ ಕಾರಣ ಇಲ್ಲ, ಒಂದೇ ಅಡುಗೆ ಹೆಂಗಿದೆ, ಸ್ವಲ್ಪ ಉಪ್ಪು ಜಾಸ್ತಿ ಬೇಕಿತ್ತು, ಮಜವಾಗಿದೆ, ನನಗೆ ಉಪ್ಪು ಸಪ್ಪೆ, ನನಗೆ ನಾನು ಸಪ್ಪೆ ತಿಂತೇನೆ, ನನಗೇನು ಖಾರ ಇಲ್ಲ ಅಂದ್ರೂ ತಿಂತೇನೆ, ಹುಳಿ ಇಲ್ಲ ಅಂದ್ರೂ ತಿಂತೇನೆ, ನೋ ಇಶ್ಯೂ. ಇದ್ರೂ ತಿಂತಾನೆ, ರುಚಿಸಿ ತಿಂತಾನೆ, ಇನ್ನೆರಡು ತುತ್ತಿ ಅಂತ ತಿಂತಾನೆ, ಎಲ್ಲರೂ ತಿಂತಿರ್ತಾರೆ ಅಚ್ಚುಕಟ್ಟಾಗಿ, ಇನ್ನೂ ಒಂದೊಂದು ರೌಂಡ್ ಹೋಗುತ್ತೆ. ನನಗೆ ಆಶ್ಚರ್ಯ, ಹೀಗಿದು ಸಾಧ್ಯ? ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಕೈಗಳದು, ಎಲ್ಲ ತಾಯಂದ್ರಿಗೂ ಕೊಟ್ಟಿರುತ್ತೆ. ಮಾಡುವಾಗಲೇ ಇವ್ರಿಗೆ ಹೀಗಿಡಬೇಕು, ಇವ್ರಿಗೆ ಹೀಗಿರಬೇಕು ಅಂತ ಪ್ರಾರ್ಥನೆ ಮನಸ್ಸಿನಲ್ಲಿ, ಆ ಒಂದು ಆಲೋಚನೆ, ಆ ಪ್ರೀತಿ, ಆ ಅನುಬಂಧದಿಂದ ಮಾಡಿರ್ತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ. ಆದರೆ ನಾವು ಮಾಡಿದ್ದು ಮಾಡಿಬಿಟ್ಟು ಒದ್ದಾಡೋದು, ಇದಕ್ಕೆ ಉಪ್ಪಿಲ್ಲ, ಇದಕ್ಕೆ ಖಾರ ಇಲ್ಲ, ಜೀವನದಲ್ಲಿ ಹಿಂಗಾಗೋಯ್ತು, ಓದೋಕ್ ಮೊದಲು, ಆ ಕೆಲಸ ಮಾಡೋಕ್ ಮೊದಲು, ಆ ಜೂಜಿಗೆ ಹೋಗೋ ಮೊದಲು, ಆ ಬೆಟ್ಟಿಂಗಿಗೆ ಹೋಗೋ ಮೊದಲು, ಕಳ್ಕೊಬಿಟ್ಟು ಬಂದಿದ್ದಾನೆ ಮೊನ್ನೆ, ಸೊ 30 ವರ್ಷದಿಂದ ಆಡ್ತಿದ್ದೀನಿ, ಏನ್ ಮಾಡಿದ್ರು ನಿಮ್ಗೆ ದುಡಿಯೋ ದುಡ್ಡು, 30 ವರ್ಷದಿಂದ ರೇಸಲ್ಲಿ ಆಡ್ತಾವನು, ಯಾವಾಗಲೂ ಒಂದ್ಸರಿ ಒಂದು 10,000 ಬಂದಿದೆ ತಗೋ, ಅದು ಇನ್ನಷ್ಟು ಉನ್ಮಾದ, ಇನ್ನೊಂದು 10 ತಿಂಗಳಿಗೆ ಆಟೋ ಓಡಿಸ್ಕೊಂಡಿದ್ದಾನೆ. ಇದು ರೇಸು ಅನ್ನೋದು ಯಾರಿಗಿಟ್ಟಿದ್ದು ಅಂತ ಹೇಳ್ತೇನೆ, ಆಗಿನ ರಾಜರುಗಳಿಗೆ ಖಯಾಲಿ, ಏನೋ ಒಂದು ಅದಕ್ಕೊಂದು ಏನೋ ಪಣ ಕಟ್ಕೊಂಡು ಖುಷಿಗೆ ಒಂದು ಸ್ವಲ್ಪ ಹೊತ್ತಾಡೋರು, ಒಂದಷ್ಟು ದುಡ್ಡು ತಗೊಂಬರೋರು, ಕುತ್ಕೊಳ್ಳೋರು, ಒಂದು 1/2 ಗಂಟೆ 1/2 ದಿನ 2 ದಿನ ಅಷ್ಟೇ ಮುಗೀತು. ವರ್ಷಕ್ಕೊಮ್ಮೆ ಉತ್ಸವ ಆ ಥರ, ನಾನಾ ತನ್ನ ಬಂಧುಗಳು ಬಳಗ ಸಾಮಂತ್ರಗಳನ್ನ ಕರೆಸಿ ಈ ಥರದ್ದೊಂದು, ಅದು ರೋಮ್ ಕಾಲದಿಂದ ಬಂತು ಅಂತ, ಅದಕ್ಕೆ ಮೊದಲಿಂದಲೂ ಇದೆ, ಇದೆ ಪಣಕ್ಕಿಡೋರು ಆಡೋರು ಅಷ್ಟೇ, ಬಿಟ್ಬಿಟ್ಟು ಎದ್ದೋಗೋರು ಡೈಲಿ ಬಂದು, ಒಬ್ಬ ರಾಜ ಮಾಡ್ತಿರ್ಲಿಲ್ಲ, ಒಬ್ಬ ದೊಡ್ಡ ವ್ಯಕ್ತಿ ಆ ಥರ ಬಂದು ಪಣಕ್ಕಿಟ್ಕೊಂಡು ಮಾಡ್ತಿರ್ಲಿಲ್ಲ. ಆದರೆ ನಾವು ಸಾಮಾನ್ಯರು ಅದನ್ನು ನೋಡಿದ್ವಿ, ರಾಜ ದೊಡ್ಡದ ಗೆದ್ಕೋಬಿಟ್ಟ ಅವನ ಮೂಟೆ ಮೂಟೆ, ಅವನಿಗೆ ನಮ್ಮ ದುಡ್ಡೇ ಕಳೆದಿರೋದು, ಅವನು ನಮ್ಮ ಟ್ಯಾಕ್ಸ್ ದುಡ್ಡೇ ತೊಗೊಂಡೋಗಿ ಇವ್ರು ಆಡಿರೋದು, ಲಂಚ ತೊಗೊಂಡು ದೊಡ್ಡ ಮೂಟೆ ಕಟ್ಕೊಂಡಿದ್ರು, ಅವ್ರು ಆಡಿದ್ರು ಸೋತರು ಬಿಡಿ, ಇಲ್ಲ ಕಷ್ಟಪಟ್ಟು ದುಡಿದ್ರು, ಬುದ್ಧಿ ಉಪಯೋಗಿಸಿ ದುಡಿದ್ರು, ಯಾವುದೋ ರೂಪದಲ್ಲಿ ದುಡಿದಿದ್ರು. ನೀವು ಯಾವತ್ತಾದ್ರೂ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಹೋಗ್ಬಿಟ್ಟು ರೇಸಲ್ಲಿ ಕುತ್ಕೊಂಡಿರೋದು ನೋಡಿದಿರಾ, ದೊಡ್ಡ ದೊಡ್ಡ ಕಲಾವಿದರುಗಳು ಡೈಲಿ ಹೋಗಿ ಕುತ್ಕೊಳ್ಳೋದು ನೋಡಿದ್ದೀರಾ? ನೀವು ನೋಡಿ, ಯಾವಾಗಲೂ ವರ್ಷಕ್ಕೊಮ್ಮೆ ಒಂದಷ್ಟು ದುಡ್ಡು ತಗೊಂಡೋಗ್ತಾರೆ. ಹೌದು, ಎಲ್ಲ ಥರದ ಅಭ್ಯಾಸಗಳು ಹಿತ ಇರಬೇಕು, ಅಹಿತಕರವಾಗಿರಬಾರ್ದು, ಹೋಗ್ಬೇಕು. ಅವ್ರು ಹೋಗ್ತಾರೆ, ಅವ್ರಿಗೆ ಅದೊಂದು ಕಿಕ್ಕು, ಖುಷಿ, ಸ್ಟ್ಯಾಂಡರ್ಡು, ಅಯ್ಯ ನಾನು ಬಂದ, ಸೋತಿದ್ದಕ್ಕೆ ಖುಷಿ ಅಲ್ಲ, ಆಡಿದಕ್ಕೂ ಖುಷಿ ಅಲ್ಲ, ನಾನು ಇಷ್ಟು ಬಿಟ್ಟು ಬಂದೆ ಅನ್ನೋದಕ್ಕೆ ಖುಷಿ, ಒಂದು 50 ಲಕ್ಷ ಹಾಕ್ಬಿಟ್ಟು ಬಂದೆ ಕಣೋ, ಹಂಗೆ ಆಡಿಬಿಟ್ಟು ಹಾಂ ಡನ್ ಅಷ್ಟೇ, ಹೇಳ್ಕೊಳ್ಳಲ್ಲ, ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ಅದಲ್ಲ, 50 ರೂಪಾಯಿ ಇಟ್ಕೊಂಡು ದಿನ ಹೋಗು, 500 ರೂಪಾಯಿ ಆಡು, ರೇಸ್ ಆಡು, ಕಳ್ಕೊ. 30 ವರ್ಷದಿಂದ ಆಡ್ತಿದ್ದಾನೆ ಮಕ್ಕಳೇ, ಆ ನಶೆಯಲ್ಲಿ ಕೂತ್ಕೋಬಿಟ್ಟಿದ್ದಾನೆ. ಯಾವುದು ಬಿಟ್ಟರೆ ಒಳ್ಳೆಯದು, ಯಾವುದು ಹಿಡ್ಕೊಂಡ್ರೆ ಒಳ್ಳೆಯದು, ಅಷ್ಟು ಬಾರಿ ಗೊತ್ತಾಗಲಿಲ್ಲ.
ಲಾಟ್ರಿ ಕೂಡ ತಗೊಂಡವ್ರಿಗೆ ದಿನ ಹೊಡೆದು ಬಿಟ್ಟು 30 ವರ್ಷನೂ ತಗೋತಿದ್ದವ್ನು ಯಾರಿಗೂ ಹೊಡೆದು ಬಿಡ್ತಂತೆ. ತಗೋ ಇನ್ನೊಂದು 30 ಲಕ್ಷ ಜನ ಟಿಕೆಟ್ ತಗೊಳ್ಳೋ ಪ್ರಚೋದನ ದೊಡ್ಡದಾಗಿ ಪೇಪರಲ್ಲಿ ಆ ಸ್ಟೋರಿ ಹಾಕಿ ಅವನ ಫೋಟೋ ಹಾಕಿ ಅವನು 30 ವರ್ಷದಿಂದ ಮಾಡ್ತಿದ್ದಂತೆ ಹೆಂಗ್ ಮಾಡ್ತಿದ್ದಂತೆ. ಆಮೇಲೆ ಇನ್ನು ಕೆಲವ್ರು ಯಾರಿಗೂ ಆಕಸ್ಮಿಕವಾಗಿ ದುಡ್ಡಿಂದ ತಗೊಂಡವ್ನು ಹೊಡೆದು ಬಿಟ್ಟಿದೆ. ತಗೋ ಅದನ್ನು ಒಂದು ದೊಡ್ಡ ಸ್ಟೋರಿ. ಇನ್ನೊಂದು 30 ಲಕ್ಷ ಜನ ಕಡಿಮೆ ಅಂದ್ರೆ ಒಂದೊಂದು 1,000 ರೂಪಾಯಿ ತಗೋತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, 1 ಕೋಟಿ ಜನ 1,000 ರೂಪಾಯಿ ಹಾಕೊಂಡು ತಗೋತಾರೆ ಅಂದ್ರೆ 1,000 ಕೋಟಿ. ಅವ್ನು ಹಂಚೋದು ಹಬ್ಬ ಬಂದು 10 ಕೋಟಿ, 20 ಕೋಟಿ, 50 ಕೋಟಿ, 100 ಕೋಟಿ ಅಷ್ಟೇ. ಇವತ್ತು ನಾವು ಐ ಪಿ ಎಲ್ ಬೆಟ್ಟಿಂಗು ಜೂಜು ಬಾಜಿ ಅದಿದು ಅಂತೀವಲ್ಲ, ಅವ್ರಿಗೆ ಗೆದ್ರೆ ಏನೇನು ದುಡ್ಡು ಬರಲ್ಲ. ಅದಲ್ಲವೇ ಅಲ್ಲ, ಟೀಮ್ ಆಗಿ ಅವ್ರ ವರ್ಷಕ್ಕೆ 400 ಕೋಟಿ ಬಂದ್ಬಿಡುತ್ತೆ. ಗೆಲ್ಲಲಿ ಸೋಲಿ ಕಪ್ಪು ಬರಲಿ ಬರದೇ ಇರಲಿ, ಹೌದು ಸೋತವ್ರು ನಾವು, ಕಳ್ಕೊಂಡವ್ರು ನಾವು, ನೋಡಿದ ಟೈಮ್ ವೇಸ್ಟ್ ಮಾಡ್ಕೊಂಡವ್ರು ನಾವು. ಈ ರೀತಿ ಭ್ರಮೆಗಳು ತುಂಬಾ ಜನ ಮಾಡಿ ಆದ್ಮೇಲೆ ಓಡಬರುತ್ತೆ. ರೇಸ್ 30 ವರ್ಷ ಆಡಿ ಜೀವನದಲ್ಲಿ ರೇಸ್ ತರ ಒಂದು 30 ವರ್ಷ, ಅದ್ ನನಗೆ ಇದೆಯಾ ಇಲ್ವಾ, ಆ ಹೋಟೆಲ್ ಬಿಸ್ನೆಸ್ ಇದೆಯಾ ಇಲ್ವಾ, ಮಾಡಬಲ್ಲೆನಾ ಇಲ್ವಾ, ಆ ಗಾಡಿ ತಗೊಂಡು ಹಾಕಿದ್ರೆ ಬರುತ್ತಾ ಇಲ್ವಾ, ಎಲ್ಲಿ ಹೋಗಿ ಬದುಕಿದ್ರೆ ನನ್ನ ಊರಲ್ಲಿ ಇದೆಯಾ ಇಲ್ವಾ, ಇಲ್ಲ ಇಲ್ಲ, ಅಲ್ಲಿ 100 ಜನ ಇಲ್ಲ, ಹೋಟ್ಲಿಟ್ಟಿದ್ದಾನೆ ಒಬ್ಬ ಪುಣ್ಯಾತ್ಮ 30 ವರ್ಷದಿಂದ ಹೋಟ್ಲಲ್ಲಿ ಕುತ್ಕೊಂಡಿದ್ದಾನೆ, ಕಣೇರ್ ಹಾಕ್ತಾರೆ ದಂಪತಿಗಳು. ಆದ್ರೆ ಅಲ್ಲಿಂದ ಒಂದು 10 ಕಿಲೋಮೀಟರ್ ಸಿಟಿ ಇದೆಯಲ್ಲ, ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿರಲ್ವ, ಅಲ್ಲೋಗಿ ಮಾಡ್ಬಾರ್ದು ಗುರುಗಳೇ ಮತ್ತ್ಯಾಕೆ ಮಾಡಿದ್ರಿ ಇಲ್ಲಿ? ಡೈಲಿ ಅದೇ ಎಂಜಲ್ ತಟ್ಟೆ ತುಳಿ, ಡೈಲಿ 200-300 ರೂಪಾಯಿ ಬದುಕು, ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಕೊಡ್ಲಿಕ್ಕಾಗಲಿಲ್ಲ, ಬಟ್ಟೆ ಕೊಡ್ಲಿಕ್ಕಾಗಲಿಲ್ಲ, ಹೆಂಡತಿಗೆ ಒಳ್ಳೆ ಸೀರೆ ಕೊಡಿಸ್ಲಿಕ್ಕಾಗಲಿಲ್ಲ, ಏನಯ್ಯ ಹೋಟ್ಲ್ ಇಟ್ಕೊಂಡು ಬದುಕು ಕಟ್ಟದೆ? ಅಲ್ಲೊಂದು 300 ಜನ ಇಲ್ಲ ಊರಲ್ಲಿ, ಸುತ್ತಮುತ್ತ ಸಂತೆ ಕಟ್ಟೆ ಊರಲ್ಲಿ ಆರಾಮ್ಸೆ ತಿನ್ಕೊಂಡು ಇಡ್ತಾರೆ, ಏನೋ ಯಾವಾಗಲೋ ಒಂದಷ್ಟು ತಿಂಡಿ ತಿನ್ನಕ್ ಬರ್ತಾರೆ, ಒಂದು 300-400 ರೂಪಾಯಿ ಅಷ್ಟೇ ದುಡಿದಿಕ್ಕಾಗ್ತಿರೋದು. ಇದು ಎಲ್ಲ ಆದ್ಮೇಲೆ ಮುಗಿದ ಮೇಲೆ ಕಳೆದೋದ ಮೇಲೆ ಕರ್ಣ ಹೇಳ್ತಾನಲ್ವಾ, ಭೀಷ್ಮ ಹೇಳ್ತಾನಲ್ವ, ಎಲ್ಲ ಆದ್ಮೇಲೆ ದುರ್ಯೋಧನನು ಹೇಳ್ತಾನೆ, ಆವತ್ತು ನಾನು ಕೇಳಬೇಕಿತ್ತು, ನಾನು ಕೇಳಬೇಕಿತ್ತು. ಎಲ್ಲ ತೊಡೆ ಗಿಡ ಎಲ್ಲ ಮುಗಿದ್ಕೊಂಡು ಸಾಯೋ ಟೈಮ್ನಲ್ಲಿ ನರಳುವಾಗ ಆ ಮಾತು ಯೋಚನೆ ಬರ್ತದೆ. ಇದೇ ನಾವು ಮಾಡ್ಕೊಳ್ಳೋದು. ದಯಮಾಡಿ ಏನು ಮಾಡೋ ಮೊದಲು ಕೇಳಿ ಮಾಡಿ, ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ, ವೈದಿಕರಿದ್ದಾರೆ, ದಯಮಾಡಿ ಕೇಳಿ ಮಾಡಿ, ಎಲ್ಲ ಆಗೋದ ಮೇಲೆ ಭಾರ ಇಟ್ಕೊಂಡು ಮಾಡಿ. ಈ ಪ್ರಭಾವಗಳಿಗೆ ಒಳಗಾಗಿ ಕುಜರಾಹು ಪ್ರಭಾವ ಧ್ವಂಸಂ ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ. ಮುಖ್ಯವಾಗಿ ಈ ಒಂದು ಮಿಥುನ ರಾಶಿಗೆ ಸದಾ ಮನೆಯಲ್ಲಿ ಒಂದು ಸ್ಕಂದ ಕವಚ ಕೇಳಿ, ಸ್ಕಂದನ ಪೂಜೆ, ಸುಬ್ರಹ್ಮಣ್ಯರ ಪೂಜೆ, ನರಸಿಂಹರ ಪೂಜೆ, ಸರ್ಪದೇವರ ಪೂಜೆ, ನಾಗರಕಟ್ಟೆ ಇದ್ರೆ ಅಲ್ಲೊಂದು ಪೂಜೆ, ಒಂದೊತ್ತು ಉಪವಾಸ ಇರಿ, ಮುಖ್ಯವಾಗಿ ಷಷ್ಠಿ ಸಂಕಷ್ಟಿ ಸತ್ಯನಾರಾಯಣ ನಿಮ್ಮ ಮನೆ ದೇವರ ಪೂಜೆ ಈ ಥರದ ಒಂದೊತ್ತು ಉಪವಾಸ ಇದ್ದು ಮನೆ ದೇವರ ಪೂಜೆ ಮಾಡ್ಕೊಳ್ಳಿ. ಮುಖ್ಯವಾಗಿ ಮನೆ ದೇವರು ಒಂದು ಹಿಡ್ಕೊಬಿಟ್ರೆ ಇನ್ಯಾರು ಹೊರಗಡೆ ದೆವ್ವಗಳು ಆಗ್ಬಿಡ್ತಾರೆ, ದೇವ್ರುಗಳು ದೆವ್ವ ಆಗ್ಬಿಡ್ತಾರೆ ಹೊರಗಡೆಯವ್ರು. ಮನೆ ದೇವರು ಯಾವತ್ತೂ ನಮಗೆ ಕೆಟ್ಟದ್ದು ಮಾಡೋಲ್ಲ, ಮನೆಯವ್ರು ಯಾವತ್ತೂ ಕೆಟ್ಟದ್ದು ಮಾಡೋಲ್ಲ, ಒಂಚೂರು ಆಗಿದ್ರು ಕೂಡ ನಿಂತ್ಕೋತಾರೆ. ಸೊ ಮನೆ ದೇವರ ಪೂಜೆ ಮಾಡಿಕೊಳ್ಳಿ. ಮುಖ್ಯವಾಗಿ ಮನೆಯಲ್ಲಿ ಅಗ್ನಿಮೂಲೆ ಅಡಿಗೆ ಮನೆಯಲ್ಲಿ ಒಂದು ಸ್ಕಂದದಿಗ್ ಬಂದ ತಗೋಬಂದು ಒಂದು ಕೆಂಪು ಅಕ್ಷತೆ ಮಾಡಿ ಅದರಲ್ಲಿಟ್ಟು ಡೈಲಿ ಅಲ್ಲೊಂದು ಬೆಲ್ಲದ ದೀಪ, ಉದಯ ಕಾಲ ಸಂಧ್ಯಾಕಾಲ, ಸಂಧ್ಯಾಕಾಲದ ದೀಪ ಮರೆಯಬೇಡಿ ಕಂಪಲ್ಸರಿ. ಪ್ರತಿ ಮಂಗಳವಾರ ಒಂದು 9 ಹೋಳಿಗೆ ಎಲ್ಲ ಬೆಲ್ಲ ಹಾಕಿ ಮಾಡಿ ಇರ್ತಕ್ಕಂಥ ಒಂದು ತೊಗರಿ ಬೆಳೆ ಒಂದು ಸ್ವಲ್ಪ ಹಾಕಿರ್ಬೇಕು, ಏನಾದರೂ ಪ್ರಸಾದ ಸಿಹಿ ಪ್ರಸಾದ ಮಾಡಿಬಿಟ್ಟು ಒಂದು 9 ಜನಕ್ಕೆ ಹತ್ತಿರದ ಗ್ರಾಮ ದೇವಿ ಹತ್ರ ಹಂಚಿ ಸೇವಿಸ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಸಮಾಧಾನ, ಉಗ್ರದೇವಿ, ಕಾಳಿಕಾ, ಚಂಡಿಕಾ ಈ ಥರದ ಆಲಯಗಳ ಹತ್ತಿರದಲ್ಲಿದ್ದರೆ ಹೋಗ್ಬಿಟ್ಟು ಅಲ್ಲೊಂದು ಪುಟ್ಟದಾಗಿ ಬೆಲ್ಲದ ದೀಪವೋ ನಿಂಬೆಹಣ್ಣಿನ ದೀಪವೋ ಹಚ್ಚಿ ಬರತಕ್ಕಂಥದ್ದು ಮಿನಿಮಮ್ 42-48 ದಿನ ಮಾಡ್ಕೊಳ್ಳಿ ಸಮಾಧಾನ ಅಂತ ಹೇಳ್ತಾ. ಪೂರ್ವ ಫಾಲ್ಗುಣಿ ನಕ್ಷತ್ರ ಮೇಷ ರಾಶಿ ಚೆನ್ನಾಗಿದೆ. ಶುಕ್ರ ನಿಮ್ಮ ಮನೆಯಲ್ಲೇ ಮದುವೆ ಕಾರ್ಯಗಳು, ಮದುವೆ ಮಾತುಗಳು, ಸುಮಧುರ ಮಾತುಗಳು, ಪ್ರೀತಿ ಪ್ರೇಮ ಅನುಬಂಧ ಈ ಥರದಿರತಕ್ಕಂಥ ಒಂದು ಶುಭ ಯೋಗ. ಬೇರೆ ಏನು ಮಾತಾಡೋಲ್ಲ. ಬುಧ ಶುಕ್ರ ಕುಜನ್ ಮನೇಲಿ ಸೇರಿದಾಗ, ಕುಜ ಬೇರೆ 12 ಮನೇಲಿದ್ದಾಗ ಪ್ರೀತಿ ವಿಚಾರದಲ್ಲಿ ಮೋಸಗಳಾಗ್ತವೆ. ಈಗೀಗ ತುಂಬ ಆ ಥರದ್ದು ಕೇಳ್ತಿದ್ದಾನೆ, ಪ್ರೀತಿಸ್ತಾ ಗುರುಗಳೇ ನನಗೆ ಯಾರೂ ಇಲ್ಲ, ಹಿಂದೆ ಮುಂದೆ ಇಲ್ಲ, ಇರ್ತೀನಿ ಅಂದ, ದೋಚಿ ಹೋಗ್ಬಿಟ್ಟಿದ್ದಾನೆ ತನ್ನ ಮನ ಧನ. ಆ ತಾಯಿ ಜೀವ ಕಣ್ಣೀರು ಹಾಕಿತ್ತು. ಈ ಥರದ್ದು ಎಷ್ಟೋ ಜಾತಕಗಳನ್ನು ನೋಡಿದ್ದಾನೆ. ಇವತ್ತು ನಂಬಿಕೆಗೆ ಅರ್ಹವಿಲ್ಲಪ್ಪ,
ಮೋಸವೇ. ನನ್ನನ್ನು ನಂಬಬೇಡಿ, ನೇರ ಹೇಳ್ತಾನೆ. ಗೆಳೆಯ ಅನ್ನೋವನೇ ಬಹುದೊಡ್ಡ ಆತ್ಮಘಾತ ಮಾಡತಕ್ಕಂಥ ವ್ಯಕ್ತಿ. ಅದರಲ್ಲೂ ಈ ಥರದ್ದು, ಎಲ್ಲೋ ಬರ್ತೇವೆ, ನಾವಿರ್ತೇವೆ, ನಿಲ್ತೇವೆ, ನಾನಿರ್ತೇನೆ, ಅದು ಹೆಣ್ಣಾಗಲಿ ಗಂಡಾಗಲಿ ಅನೈತಿಕ ಗೆಳೆತನ. ನಾನಿರ್ತೇನೆ, ನಿನ್ನ ಜೊತೆಲೇ ಇರ್ತೇನೆ, ನೋಡ್ಕೋತೇನೆ, ಎಲ್ಲ ತನು ಮನಾದನ. ಒಂದು ಸ್ತ್ರೀಗೆ ರಕ್ಷಿಸಬೇಕು, ಮಗಳಾದರೂ ಕೊಟ್ಟು ರಕ್ಷಿಸಬೇಕು, ಪೋಷಿಸಬೇಕು ಅಂದರೆ ಇವತ್ತು ಮಗಳಿಗೆ ಮೋಸ ಮಾಡುವಂಥವ್ರು ಆಗ್ಬಿಟ್ಟಿದ್ದಾರೆ. ಹೌದು, ಆ ಥರದ್ದಾಗ್ಬಿಟ್ಟಿದೆ ಮಕ್ಕಳೇ. ನಂಬಲೇಬೇಡಿ, ಬೇಡಿ ಬೇಡಿ, ಎಚ್ಚರಿಕೆ. ವೃಷಭ ರಾಶಿ ಚೆನ್ನಾಗಿದೆ, ಅನಗತ್ಯ ಖರ್ಚುಗಳು ಅಷ್ಟೇ. ಶುಕ್ರ ಭೋಗ, ಸ್ಟೇಟಸ್ಸು, ಸ್ಟ್ಯಾಂಡರ್ಡು, ಫ್ಯಾಷನ್ನು, ಡಿಸೈನಿಂಗು, ಈ ಥರದೊಂದು ಭಾವಕ್ಕೆ ತುಂಬ ಒಳಗಾಗ್ಬಿಟ್ಟು. ಐಫೈ ಮೊಬೈಲು, ಐಫೈ ಟಿ ವಿ ನೋಡಿ, ಪ್ರಪಂಚದ ತುಂಬ ದೊಡ್ಡ ಶ್ರೀಮಂತರೆಲ್ಲ ಸೇರ್ಕೊಂಡಿದ್ದಾರೆ, ಒಂದು ಪ್ರಾಜೆಕ್ಟ್ ಮಾಡ್ತಾರೆ 15 ವರ್ಷದ ಹಿಂದ್ಗಡೆ. ತುಂಬ ಅದ್ಭುತವಾಗಿ ಕುಳಿತು ಏನು ಮಾಡೋದು, ಯಾವ ವಸ್ತು ಮಾಡಿದ್ರು ಕೆಡೋದೇ ಇಲ್ಲ. ಸೈಂಟಿಸ್ಟ್ಗಳ ಜೊತೆಲಿ ಕುಳಿತು ಮಾತಾಡ್ತಾರೆ, ಏನು ಮಾಡೋದು, ಒಂದು ಕೆಲಸ ವಸ್ತು ಮಾಡುವಂಥ ಮಾಡ್ಬೋದು, ಅದಕ್ಕೇನು ಅಂದಂತ. ಸೊ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇಟ್ಬಿಡೋ ಅಂದಂತ. ನೀವು ಇವತ್ತು ಯಾವುದೇ ಟಿ ವಿ ತಗೊಳ್ಳಿ, 1 ವರ್ಷ ಇದ್ರೆ ಹೇಳಿ, ಇಲ್ಲ 2 ವರ್ಷ ಇದ್ರೆ ಹೇಳಿ, ಟಿ ವಿ ಬೆಲೆ ಚೂರು ಕಡಿಮೆ ಆಗಿರ್ಬೋದು. ದೊಡ್ಡ ಟಿ ವಿ ಅಂದ್ಮೇಲೆ ರೈಟ್, 1 ವರ್ಷ 2 ವರ್ಷ ಮ್ಯಾಕ್ಸಿಮಮ್ 3 ವರ್ಷ ಇಲ್ಲ. ನನ್ನ ಮನೆಯಲ್ಲಿ ಇದ್ದಂಥ ಟಿ ವಿ 18 ವರ್ಷ ಆಯಿತು. ಕಡಿಮೆ ಅಂದರೂ 12 ವರ್ಷ ಇನ್ನೊಂದು ಟಿ ವಿ ಇತ್ತು ನನ್ನ ತಾಯಿ ಮನೆಯಲ್ಲಿ, ಹಾಂ ಇತ್ತು, 15 ವರ್ಷ ಆಯಿತು. ಹೀಗೆ ಟಿ ವಿ ತೊಗೊಂಡು ಬಂದು ಪುಸ್ತಕಂತ ಹೋಗುತ್ತೆ, 3 ತಿಂಗಳಿಗೆ 6 ತಿಂಗಳಿಗೆ. ತಂಗಿ ಮನೇಲಿ ನೋಡ್ತೀನಿ, ಅಕ್ಕನ ಮನೇಲಿ ನೋಡ್ತೀನಿ, ಅಣ್ಣನ ಮನೇಲಿ ನೋಡ್ತೀನಿ, ತಮ್ಮನ ಮನೆ, ಅಯ್ಯೋ ರಾಮ ಇದೇನು ಮೊಬೈಲ್ ಕೂಡ ಅಷ್ಟೇ, ಜಾಮ್ ಆಯಿತು ಇನ್ನೊಂದು. ನೀವು ಯಾವುದೇ ಮಿಕ್ಸಿ ತೊಗೊಳ್ಳಿ, ಗ್ರೈಂಡರ್ ತೊಗೊಳ್ಳಿ, ವಾಷಿಂಗ್ ಮಿಷಿನ್ ನಂಗೆ ಇನ್ನೂ ನೆನಪಿದೆ, ನಮ್ಮ ಮನೇಲಿ ತೊಗೊಂಡಿದ್ದು 20 ವರ್ಷ ಆಯಿತು. ಈಗ ತೊಗೊಳ್ಳಿ ನೋಡೋಣ, ಇವರೆಲ್ಲ ಸೇರಿಕೊಂಡು ಮಾಡಿದಂಥ ಒಂದು ಪಟ್ಟಭದ್ರ ಪ್ಲ್ಯಾನಿಂಗ್ ನಿಮ್ಗೆ ಗೊತ್ತಿಲ್ಲ. ಓ ಮನುಷ್ಯ ಎಂಥ ಒಂದು ಕಿಲಾಡಿ ಕಿಟ್ಟು ಗೋತ್ರ, ಯಾವ ಫೋನ್ ಆದರೂ ತಗೊಳ್ಳಿ, ಯಾವ ವಾಚ್ ಆದರೂ ತಗೊಳ್ಳಿ, ಯಾವ ಮನೇನೂ ತಗೊಳ್ಳಿ. ಮೊದಲೆಲ್ಲ ಹಿರಿಯರು ಕಟ್ಟಿದ ಮನೆ 100 ವರ್ಷ, 180 ವರ್ಷ, 200 ವರ್ಷ ಈಗಲೂ ಇರತಕ್ಕಂಥ ಮನೆಗಳಿದ್ದಾವೆ. ಆಗ ಯಾವಾಗಲೂ ಬ್ರಿಟಿಷ್ ಹಾಕಿರ್ತಕ್ಕಂಥ ಒಂದು ರಸ್ತೆ ಈಗಲೂ ಹುಬ್ಬಳ್ಳಿ ಧಾರವಾಡ ಗದಗಗಳಲ್ಲಿ ಇದ್ದಾವೆ. ಈ ರೋಮಲ್ 1000 ವರ್ಷದ ಹಿಂದ್ಗಡೆ ಹಾಕಿರ್ತಕ್ಕಂಥ ರಸ್ತೆಗಳಿದ್ದಾವೆ. ಇವತ್ತು 10 ದಿನ ಏ ರಸ್ತೆನೇ ಹಾಕಿಲ್ಲ, ಬಿಲ್ ಪಾಸ್ ಆಗಿರುತ್ತೆ ಸುಮ್ಮನೆ ಇವರುಗಳೇ, ಎಲ್ಲ ಎಕ್ಸ್ಪೈರಿ. ಅದು ಬಂದು ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಮದುವೆಗಳು ಎಕ್ಸ್ಪೈರಿ ಆಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ, ಸಂಬಂಧಗಳು ಎಕ್ಸ್ಪೈರಿ ಆಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. 3 ವಾರ 3 ದಿನ 3 ತಿಂಗಳಿಗೆಲ್ಲ ಢಮಾಲು ಢಿಮಿಲು, ಅಯ್ಯೋ ಇವ್ರ ಮನೆ ಬಂಗಾರ ಆಗೋಗ, ಅಲ್ಲಿ ಊಟದಲ್ಲಿ ಸ್ವೀಟ್ ಇಲ್ಲ ಅಂತ ಗಲಾಟೆ ಮಾಡಿ ಮ್ಯಾರೇಜ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರಪ್ಪ, ಇವ್ರಿಗೆ ಸ್ವೀಟ್ ಬೇಕಾ, ಸ್ವೀಟ್ ಆದ ಜೀವನ ಬೇಕಾ, ಏನೇನೂ ಅರ್ಥ ಆಗ್ತಿಲ್ಲ ಮಕ್ಕಳು. ಏನೂ ಒಂಥರ ವಿಚಿತ್ರ, ಸಂಬಂಧಗಳಿಗೂ ಕೂಡ ಎಕ್ಸ್ಪೈರಿ ಬಂದ್ಬಿಟ್ಟಿದೆ. ಇನ್ನಿಲ್ಲ ಬಿಡಿ, ಬೇಜಾರು ಮಾಡ್ಕೋಬೇಡಿ, ಸತ್ಯ ಕಹಿ ಆಗಿರುತ್ತವೆ. ಬರೀ ನಾಟಕ ರಂಗ, ಬರೀ ನಾಟಕ, ಟಿ ಆರ್ ಪಿಗೋಸ್ಕರ ನಾಟಕ, ಇನ್ನೊಂದಕ್ಕಿನ್ನೊಂದಕ್ಕೆ ನಾಟಕ, ಬರೀ ಅದೇ. ಇವೇನಾದರೂ ಸೀರಿಯಲ್ಸ್ಗಳು ನೋಡಿಬಿಟ್ರೆ ಬರೀ ಸೈಕೋಗಳೇ ಇರ್ತಾರೆ. ಮನೇಲಿ ಏನೋ ಮಾಡ್ತಿದ್ರೆ ಯಾವ್ದಾದ್ರು ಸೀರಿಯಲ್ ಅಟ್ಯಾಚ್ ಆದಿ ಅಂತೀನಿ ನಾನು ಮಕ್ಕಳನ್ನ. ಆ ಇಲ್ಲ ಮಮ್ಮ ಅಂತಾರೆ, ಯಾವುದೋ ಸೀರಿಯಲ್ಗೆ ಅಟ್ಯಾಚು, ಯಾವುದೋ ಒಂದು ಎಪಿಸೋಡ್ಗೆ ಅಟ್ಯಾಚು. ನಿದ್ದೆನಲ್ಲಿ ಬಡಬಡಿಸ್ತಿರ್ತಾರೆ, ನಾಗ ಅದು ಇದ್ದು ಏನೇನೋ ಮಾಡ್ತಿರ್ತಾರೆ. ಇದೆಲ್ಲ ಆಗ್ಬಿಟ್ಟಿದೆ ಮಕ್ಕಳೇ, ಎಚ್ಚರಿಕೆ. ಈ ಥರದ ಭಾವಗಳಿಗೆ ಬೇಗ ಅಟ್ಯಾಚ್ ಆಗ್ಬಿಟ್ಟು ಎಡವಟ್ಟು ಎಕ್ಸ್ಪೈರಿ ಆಗ್ಬಿಡ್ತೀರಿ. ಎಕ್ಸ್ಪೈರಿ ಡೇಟ್, ಟ್ಯಾಬ್ಲೆಟ್ ಸಮೇತ ಎಕ್ಸ್ಪೈರಿಗಳು, ಎಲ್ಲ ಎಕ್ಸ್ಪೈರಿನೇ, ಎವ್ರಿ ಬಿಸ್ಕೆಟ್ ಇಂದ ಎಕ್ಸ್ಪೈರಿನೇ, ತಿಂಡಿಯಿಂದ ಎಕ್ಸ್ಪೈರಿನೇ, ಮೆಡಿಸಿನ್ ಇಂದ ಎಕ್ಸ್ಪೈರಿನೇ, ಕೆಮಿಕಲ್ ಇಂದ ಎಕ್ಸ್ಪೈರಿನೇ, ಜೀವನನೂ ಎಕ್ಸ್ಪೈರಿ ಆಗೋಯ್ತು. ಮಿಥುನಂ ಆನಂದಂ ಚೆನ್ನಾಗಿದೆ, ಅಂದುಕೊಂಡಂಥ ಕೆಲಸ ಕಾರ್ಯ, ಅದರಲ್ಲೂ ಹೆಣ್ಣಿಗೆ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಆನಂದಕರ, ಖುಷಿ ಸಂಭ್ರಮ, ಮನೇಲಿ ಏನೋ ಒಂಥರ ಹೋಳಿಗೆ ಊಟದ ಸಂಭ್ರಮ. ಕರ್ಕಾಟಕ ರಾಶಿ ಕಲಾರಂಗದಲ್ಲಿದ್ದರೆ ಅಂತೂ ಬ್ಯೂಟಿಫುಲ್, ಆ ಥರದ ಹೂವು, ಹಣ್ಣು, ತರಕಾರಿ, ಎಂಟರ್ಟೈನ್ಮೆಂಟ್, ಹಾಸ್ಪಿಟಾಲಿಟಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಈ ಥರದ ವೃತ್ತಿ ಉದ್ಯೋಗ ಅದ್ಭುತ. ತುಂಬಾ ದಿನದ ನಂತರ ಒಂದು ಅಲಂಕಾರ, ಒಂದು ಅನುರಾಗ, ಅನುಬಂಧ, ಇವೆಲ್ಲವನ್ನು ನೋಡತಕ್ಕಂಥ ಪ್ರಭಾವ. ಸಿಂಹರಾಶಿ
ಶುನಾಗಿದೆ, ಶುಕ್ರ ಭಾಗ್ಯದಲ್ಲಿ, ಆ ಶುಕ್ರನ ಸಾರದಲ್ಲಿ ಚಂದ್ರ 100% ವೃತ್ತಿಯಲ್ಲಿ ಒಳ್ಳೆ ಗೌರವ ಸನ್ಮಾನ, ಬಂಗಾರ ಬೆಳ್ಳಿ ಆಭರಣ ಅಲಂಕಾರ ಒಪ್ಪ ಓರಣ ಗಾರ್ಮೆಂಟ್ಸು ಬಟ್ಟೆ ಬೋಟಿಕ್ಕು ಕೇಶಾಲಂಕಾರ ಈ ರೀತಿಯ ವೃತ್ತಿ ಉದ್ಯೋಗ ಅಭಿವೃದ್ಧಿ ಅದೃಷ್ಟ. ಕನ್ಯಾ ರಾಶಿ ಇಂಥದ್ದು ಖರ್ಚು, ಮೇಕಪ್ ಮಾಡ್ಕೊ, ಬ್ಯೂಟಿ ಪಾರ್ಲರ್ ಮಾಡ್ಕೋ, ಬೇಕು ಮಕ್ಕಳೇ. ಅಯ್ಯೋ ಇವತ್ತೆಲ್ಲ ನಮ್ಗೆ ಕೇಳೋಕ್ಕಾಗಲ್ಲಪ್ಪ, ಏನೇನೋ ಬಂದ್ಬಿಟ್ಟಿದೆ. ಒಂದು ಬ್ಲೌಸ್ ಪೀಸಿಗೆ 1000 ರೂಪಾಯಿ ಇದೆಯಂತೆ, ನನಗೂ ಗೊತ್ತಿಲ್ಲ. 5000 ಎಲ್ಲ ಇದೆಯಂತೆ ರಾಮಚಂದ್ರ. ಏನು ಮೊನ್ನೆ ರಾಧಿಕಾ ಮರ್ಚೆಂಟು ಆ ಸೊಸೆ ಹಾಕೊಂಡಂಥ ಡ್ರೆಸ್ಸು 8 ಕೋಟಿ ಅಂತೆ. ಆಹಾ, ಡೈಲಿ ಹಾಕೊಂಡು ಓಡಾಡೋಕ್ಕಾಗುತ್ತೆ 8 ಕೋಟಿದು? ಯೋಚನೆ ಮಾಡಿ ನೋಡಿ, ಅದನ್ನ ತಗೊಂಡೋಗಿ ಮಾಡಿದ್ರೆ 8 ಕೋಟಿ ಕೊಡ್ತಾರ ಮತ್ತೆ ವಾಪಸ್ಸು ಡ್ಯಾಮೇಜ್ ಆಗಿದೆ ಅಂತ? ಆ 8 ಕೋಟಿನಲ್ಲಿ 1000 ಜನಕ್ಕೆ ನಾವು ಫಿಕ್ಸ್ಡ್ ಮಾಡಿದ್ರೆ 1000 ಜನಕ್ಕೆ ಊಟ ಹಾಕ್ಬೋದು, ಅನಾಥ ಮಕ್ಕಳಿಗೆ, ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ. ಏನೋ ನಮಗೂ ಗೊತ್ತಾಗ್ತಿಲ್ಲಪ್ಪ. ಆ ಥರ ಕೆಲವರು ಆ ಥರದ್ದು ಇವತ್ತು ಆ ಥರ ಬ್ರ್ಯಾಂಡಿಂಗು ಅದು ಇದು, ಸ್ವಲ್ಪ ಬ್ರ್ಯಾಂಡಿಂಗ್ ಕಡಿಮೆ ಮಾಡ್ಕೊಳ್ಳಿ. ನೀವು ಸ್ವಲ್ಪ ನೀವೇ ಬ್ರ್ಯಾಂಡ್, ನಿಮ್ಮ ಹುಟ್ಟೇ ಬ್ರ್ಯಾಂಡ್. ನಿಮಗೆ ಗೊತ್ತಿಲ್ಲ, ಪ್ರತಿಯೊಬ್ಬ ಮನುಷ್ಯ ನಮ್ಮನ್ನು ನೋಡಿ ಬ್ರ್ಯಾಂಡ್ ಅನ್ಬೇಕು ನೋಡಿ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ಮನೆ ಕಟ್ಟಿಸಿದಾಗ ಅವ್ರು ಬೇಜಾರಾಗ್ಬಿಟ್ಟು ಪಕ್ಕದಲ್ಲಿ ಒಂದು ರೂಮ್ನಲ್ಲಿ ಇದ್ಬಿಡೋರಂತ ಚಿಕ್ಕದಾಗಿ. ಅಲ್ಲೇ ಮನೆ ಏನ್ ರಾಜಡಾ ಅಪ್ಪಾಜಿ ಹಂಗಿದೆ ಹಂಗಿದೆ ಅಂತ ನನ್ ಕೂಡ ನೋಡಿದ್ರಲ್ಲ. ಮೊದಲು ಬಂದವರೆಲ್ಲ ನನ್ನನ್ನು ನೋಡಿ ಮಾತಾಡ್ಸೋರು, ತಿಂದ್ರಾ ಉಂಡ್ರಾ ಯಾವ ಪಿಕ್ಚರು ಏನು ಇನ್ನೊಂದು ಅಂತ. ಈಗ ಬಂದವ್ರು ಯಾರು ನನ್ನನ್ನು ನೋಡೋದಿಲ್ಲ. ಇದು ಲೋಕ ಆಗ್ಬಿಟ್ಟಿರೋದು. ನಮ್ಮ ಮೈ ಮೇಲಿರೋ ಬಟ್ಟೆ, ನಾವು ಬರೋ ಕಾರು, ನಮ್ಮ ಬ್ರ್ಯಾಂಡು, ನಮ್ಮಲ್ಲಿರೋ ವಿದ್ವತ್ತು ಜ್ಞಾನ ಒಳ್ಳೆತನ ನೋಡೋದಿಲ್ಲ. ಹುಡುಗನ ಹುಡುಗಿ ಹುಡುಗಿಗೆ ಎಷ್ಟು ಬರುತ್ತೆ, ಎಷ್ಟು ಸಂಬಳ, ಯಾವ ಫಾರಿನ್ ರಿಟರ್ನ, NRI ಗ್ರೀನ್ ಕಾರ್ಡ. ಅಯ್ಯೋ ರಾಮ, ಹುಡುಗ ಒಳ್ಳೆಯವನ ಹುಡುಗಿ ಒಳ್ಳೆಯವಳ ಕೇಳೋದೇ ಇಲ್ಲ. ವೇಸ್ಟ್ ಬಾಡಿಗಳು, ವೇಸ್ಟ್ ಬಾಕ್ಸ್ ಏನಾದರೂ ಇದಾವ ಹುಡುಗಿ ಮನೆಯಲ್ಲಿ, ಹುಡುಗನ ಮನೆಯಲ್ಲಿ? ಹಿಂಗೆಲ್ಲ ಕೇಳ್ತಾರೆ. ಅಪ್ಪ ರಾಮ ಚಂದ್ರ, ಕನ್ಯಾ ಬ್ರ್ಯಾಂಡಿಂಗ್ ಕಡಿಮೆ ಮಾಡಿಕೊಳ್ಳಿ. ತುಲಾರಾಶಿ ಬ್ರ್ಯಾಂಡಿಂಗ್ ವ್ಯವಹಾರಗಳು, ಅಂಥದ್ದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಕಲಾರಂಗ ಅಂದ್ರೆ ಬ್ರ್ಯಾಂಡಿಂಗ್. ಅಲ್ಲಿ ಬ್ರ್ಯಾಂಡಿಂಗ್ ಇಲ್ಲ ಅಂದ್ರೆ ಏನೂ ನಡೆಯೋಲ್ಲ. ತೋರಿಸ್ಕೋಬೇಕು ಅವ್ರು ವಿಧ ವಿಧವಾದ ಡ್ರೆಸ್ಗಳು, ವಿಧ ವಿಧವಾದ ಕಾರುಗಳು, ವಿಧ ವಿಧವಾದ ಅಯ್ಯೋ ಒಂಥರ ವಿಚಿತ್ರ. ಅವ್ರ ಲೋಕವೇ ಬೇರೆ, ಅವ್ರದ್ದೊಂದು ಭಾವನಾ ಲೋಕ. ಸೊ ಅಂತ ಒಂದು ರಂಗಕ್ಕೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಬಟ್ ಸಪ್ತಮಾಧಿಪತಿ ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸ್ತ್ರೀಯರ ವಿಚಾರ, ಬಂಗಾರ ವಿಚಾರ, ಬೆಳ್ಳಿ ವಿಚಾರ, ಮನೆಯ ಅಲಂಕಾರ, ಒಪ್ಪ ಓರಣ, ಅಲ್ಲೊಂದು ಸಣ್ಣ ಪುಟ್ಟ ಮಾತುಗಳು, ಒಂದು ಸ್ವಲ್ಪ ವೈರುಧ್ಯ ಆಗತಕ್ಕಂಥದ್ದುಂಟು. ಸಂಗಾತಿಯ ಜೊತೆಯಲ್ಲೂ ಒಂದು ಸಣ್ಣ ಎಳೆದಾಟ ಉಂಟು. ಫುಡ್ ಇಂಡಸ್ಟ್ರಿ, ಟ್ರಾವೆಲ್, ತರಕಾರಿ, ಸೊಪ್ಪು, ಹೂವು, ಹಣ್ಣು, ಅಲಂಕಾರ, ಈ ರೀತಿಯ ವೃತ್ತಿ ಉದ್ಯೋಗ ಅನುಕೂಲಕರ ಪರಿಶ್ರಮ. ಧನುಸು ರಾಶಿ ಪಂಚಮದಲ್ಲಿ ಶುಕ್ರ, ಮೂಲ ತ್ರಿಕೋನದಲ್ಲಿ ಚಂದ್ರ, ಶುಕ್ರನ್ ಸಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಲೈಕ್ ಗಾರ್ಮೆಂಟ್ಸ್, ಹಾಲು, ಬೆಣ್ಣೆ, ತುಪ್ಪ, ಅಲಂಕಾರ, ಕೇಶಾಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್ ಚೆನ್ನಾಗಿದೆ. ಬಟ್ ಬ್ಯೂಟಿಗೆ ಬಿದ್ದ್ಬಿಡ್ತೀರಿ ನೋಡಿಕೊಂಡು. ಮಕರ ರಾಶಿ ಚೆನ್ನಾಗಿದೆ, ದೂರದ ಟ್ರಾವೆಲ್ಸ್ ನೋಡಿಕೊಂಡು ಅನಗತ್ಯ ಖರ್ಚು, ಅನಗತ್ಯ ಓಡಾಟ ಆಗತಕ್ಕಂಥದ್ದುಂಟು. ಎಚ್ಚರಿಕೆ, ಅನಗತ್ಯ ಓಡಾಟ, ಅನಗತ್ಯ ಖರ್ಚು ಉಂಟು. ನಾವು ಹಾಗೆ ಏನೋ ತೋರಿಸ್ಕೊಳ್ಳೋಕ್ಕೆ ಮೊನ್ನೆ ನೋಡಬೇಕು ನಮ್ಮ ಗುರುಗಳು, ಅವ್ರ ಮನೆಗೆ ಯಾರೋ ಒಬ್ರು ಮಾತಾಡ್ತಾ, ಅವ್ರದ್ದು ಮನೇದು ಮದುವೆ ಇದೆ, ಏನು ಮಾಡೋಣ, ನೀನೊಂದು ನೆಕ್ಲೆಸ್ ನಾನೊಂದು ನೆಕ್ಲೆಸ್ ಸೇರಿಸ್ಬಿಟ್ಟು ಮಾಡೋಣ ಅಂತ ನಮ್ಮ ಗುರುಗಳು ನನ್ನ ಮುಖ. ಏನು ವಜ್ರದ ನೆಕ್ಲೆಸ್ಸು, ಅವ್ರು ಕೊಡೋದು ಕೊಡ್ಲಿ, ಇವ್ರಿಗೂ ನೆತ್ತಿಗೆ ಸವರ್ತಾವ್ರೆ. ಇವ್ರೇನೋ ಒಂದು ಸಣ್ಣದಾಗಿ ಬೆಳ್ಳಿ ಬಟ್ಲೋ, ಬೆಳ್ಳಿ ಲೋಟನೋ ಏನು ಅಂತ ಅನ್ಕೊಂಡವ್ರೆ ಪುಣೆ ಹತ್ಮೂರು. ಬಂದ್ಬಿಟ್ಟು ಏನ್ ಗುರುಗಳ ನಡೀತಿದ್ದಲ್ಲ ಮದುವೆ, ಕೊಟ್ಬಿಡೋಣ ನೆಕ್ಲೆಸ್ಸು, ಸೆಟ್ಟೇ ಬರುತ್ತೆ ಹಿಂಗೆ ಉದ್ದುದ್ದು ಡೈಮಂಡ್ ಅಂತ.
ನನ್ ಮುಖ ನೋಡಿದ್ರು ನಾನು ಹೇಳಿದೆ, ಆಲ್ರೆಡಿ ಮನೆ ಮೇಲೆ ಲೋನ್ ತಗೊಳಕ್ ಓಡಾಡ್ತವ್ರೆ, ಅದನ್ನ ಒಂದು EMI ಬೇರೆ ಕಟ್ಟಿಲ್ಲ ಅಂತ ನೋಟಿಸ್ ಬೇರೆ ಬಂದೈತೆ, ಇದೆಲ್ಲ ತಲೆನೋವುಗಳೈತೆ, ನೀವು ನೋಡಿದ್ರೆ ಡೈಮಂಡು ನೆಕ್ಲೆಸ್ ಅಂತ ಸುಮ್ಮನೆ ರೀ ಗುರುಗಳನ್ನ ಯಾಕೆ ಕೆದಕ್ತೀರಿ ಅಂದೆ. ನಾನು ಹಾಕಿದ್ನಿ ಧಮಾಲ್ ಅಂತ ಹೊಡೆದೇ ಬಿಟ್ಟೆ. ಗುರು ಹೇಳಕ್ಕಾಗಲ್ವಲ್ಲ, ಶಿಷ್ಯ ಪಕ್ಕದಲ್ಲಿ ಕೂತಿದ್ದೆ, ಹಾಗೆ ಬಿಟ್ಟೆ. ಏನ್ ಹಿಂಗಂದ್ಬಿಟ್ರೆ ಅಂತೆ, ಸುಮ್ನಿ ನೀವು ಬೇಕಾದ್ರೆ ಎರಡು ಸೀರ್ಸಿ ಕೊಡಿ, ನಿಮ್ಗೇನು ನಿಮಗೆ ಇಲ್ದಿದ್ದ ಆಬಾ ನೀವು ನೆನ್ಸಿದ್ರು BMW ಕಾರ್ ಕೊಡ್ಬೋದು ಅಂತ ಹಾಕಿದೆ. ನೀವು ನೆನ್ಸಿದ್ರೆ BMW ಕಾರ್ ಕೊಡ್ಬೋದು, ಇದೇನ್ ನೆಕ್ಲೆಸ್ ಅಲ್ಲಿ ಏನಿದೆ ನೋಡೋಣ. ಇನ್ನೊಂದ್ ಮಗುದ್ ಮದುವೆ ಇದ್ದಾಗ ಗುರುಗಳ ಜೊತೆ ಬಂದು ಏನೋ ಒಂದ್ ಮಾಡೋಣಂತೆ, ನಾವೇನೋ ಮಾಡ್ಕೋತೀವಿ ಅಂದೆ. ಮುಖ ಅರಳೆಣ್ಣೆ ಕುಡ್ದಾಗ ಆಗಿತ್ತು. BMW ಕಾರ್ ಕೊಡ್ಬೋದಲ್ವಾ, ತಾನ್ ಕೂತಿ ಕೆಡೋದಲ್ದೆ ಒಣನೆಲ್ಲ ಕೆಡಿಸ್ತು ಅಂತ ಕೆಲವ್ರು ಇರ್ತಾರೆ. ಏನಪ್ಪ ನೀನು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗಿ ತಳ್ಳೋದು. ಸೊ ಸ್ವಲ್ಪ ಎಚ್ಚರಿಕೆ ಮಕರ, ಈ ಕೆಲ ಬ್ರ್ಯಾಂಡಿಂಗು ಇನ್ನೊಂದು ಅಂತ ಹೇಳ್ಬಿಟ್ಟು ದಬ್ಬಾಕೋಬಿಡ್ತೀರಿ, ಹುಷಾರು. ಇನ್ ವಿಶೇಷವಾಗಿ ಕುಂಭರಾಶಿ ಅನುರಾಗ ಬರುತ್ತಿನ ಕಲಾ ಮಾಧ್ಯಮದಲ್ಲಿದ್ದೀರಾ, ಜ್ಯೋತಿಷ್ಯದಲ್ಲಿದ್ದೀರಾ, ಚಿತ್ರಕಲೆ, ಪೂಜಾ, ವೈದಿಕ, ಆಗಮ, ದೈವಿಕ ಕೆಲಸಗಳು, ಫ್ಯಾಷನ್ ಡಿಸೈನಿಂಗ್ ಸಂಬಂಧಪಟ್ಟಂಥದ್ದು, ಮಾಲ್ಸು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಆನಂದ, ಎಲ್ಲಿ ಸ್ತ್ರೀಯರು ಇರ್ತಾರೋ ಅಲ್ಲಿ ಆನಂದ ಅನ್ನತಕ್ಕಂಥ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಹಾಗೆ ಮೀನರಾಶಿ ಸ್ತ್ರೀಯರಿಗೆ ಸಂಬಂಧಿತ ವಿಚಾರಗಳಲ್ಲೂ ಪರಪುರುಷ ಪರಸ್ತಿ ಈ ಥರದ ವಿಚಾರಗಳಲ್ಲಿ ಒಂದು ಸಣ್ಣ ಎಳೆದಾಟವಂತು ನೋಡ್ಕೊಂಡು ನಮಗಾಗೆ ಮಕ್ಕಳ ಎಷ್ಟೇ ಚೆನ್ನಾಗಿದ್ರೆ ನೋಡಿ, ಈ ಗದೆ ನನಗಿದ್ದಿದ್ರೆ ಚೆನ್ನಾಗಿತ್ತು, ಇಟ್ಕೊಂಡು ಓಡಾಡ್ಬೋದಿತ್ತು, ನಂದು ಹನುಮನ ಗದೆ ಇದೆ ಗೊತ್ತಾ ಅಂತ ಹಂಗೆ ಮಾಡ್ಕೊಳ್ಳೋದು, ಇಟ್ಕೊಂಡು ನೋಡಿ ಕೈ ಊತ ಬರುತ್ತೆ ಅಷ್ಟೇ. ವಿಪರೀತ ಆಸೆ, ವಿಪರೀತ ಎತ್ತರ ಬಿದ್ದರೆ ಮಾತ್ರ ನಾವೇ ಸಿಗೋಲ್ಲ, ಮಿನಿಮಮ್ ನಾವೇ ಸಿಗೋಲ್ಲ. ಸೊ ತುಂಬ ಎತ್ತರಕ್ಕೆ ಹೋಗದೆ ಇರುವುದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಮೀನರಾಶಿ ಅತ್ಯದ್ಭುತ ಆನಂದ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.